ಆತ್ಮೀಯರೇ, ಯಾವುದೇ ಒಂದು ದೇಶದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಸಾಮಾಜಿಕ ಸ್ಥಿತಿ, ಆರ್ಥಿಕ ಸ್ಥಿತಿ ಉತ್ತಮಗೊಳ್ಳೋದು ಆ ದೇಶದಲ್ಲಿನ ಒಂದು ಸೂಕ್ಷ್ಮ ಸಂವೇದನಶೀಲ ರಾಜಕಾರಣದ ಒಂದು ಶಕ್ತಿಯಿಂದ. ಇಂಥ ಒಂದು ಅತ್ಯದ್ಭುತವಾದ ಒಂದು ಕ್ರಿಯಾಶೀಲ ರಾಜಕೀಯ ಇಚ್ಛಾಶಕ್ತಿಯನ್ನು ನಾವು ಮಲ್ನಾಡ ಗಾಂಧಿಯಿಂದೇ ಎಲ್ಲರಿಂದ ಪ್ರೀತಿ ಗೌರವಗಳಿಂದ ಕರೆಸಿಕೊಳ್ಳುವ ಶ್ರೀ ಎಚ್ ಜಿ ಗೋವಿಂದ ಗೌಡ ಅವರಲ್ಲಿ ಕಾಣ್ತೇವೆ. ಪ್ರಸಕ್ತ ರಾಜಕಾರಣದಲ್ಲಿ ನೀತಿ ನಿರೂಪಣಕಾರರುಗಳಾಗಿ ಉತ್ತಮ ಸ್ಥಾನಗಳಲ್ಲಿ ಕುಳಿತು ಎಲ್ಲರಿಗೂ ಮಾರ್ಗದರ್ಶಿಗಳಾಗಬೇಕಾದಂಥ ರಾಜಕಾರಣಿಗಳು ಇವತ್ತು ಎಲ್ಲದಕ್ಕೂ ಬೀಜ ಬಿತ್ತನೆ ಮಾಡುವರು. ಅವರಿಗೆ ರಾಜ್ಯ ಹಾಗೂ ರಾಷ್ಟ್ರಗಳ ಗದ್ದುಗೆ ಬೇಕು, ಅವುಗಳ ಹಿತ ಮಾನ ಮರ್ಯಾದೆಗಳಲ್ಲ. ತಪ್ಪುಗಳ ವಿಷಯದಲ್ಲಿ ಇನ್ನೊಬ್ಬರತ್ತ ಬೆರಳು ಮಾಡಿ ಮಾತನಾಡುವುದು ಅವರಿಗೆ ಗೊತ್ತಿದೆ. ಆತ್ಮ ಪರಿಶೀಲನೆ ಅವರಿಗೆ ನೂರಕ್ಕೆ ನೂರರಷ್ಟು ಪರಕೀಯ ಪದ. ಇಂತಹ ಸಂದರ್ಭಗಳಲ್ಲಿ ಎಲ್ಲೆಲ್ಲೋ ಅನ್ಯಾಯ, ಅನಾಚಾರ, ಭ್ರಷ್ಟಾಚಾರಗಳ ರೋಚಕ ಸುದ್ದಿಗಳೇ ವಿಜೃಂಭಿಸುತ್ತಿರುವ ಈ ಹೊತ್ತಲ್ಲಿ ಮೌಲ್ಯಗಳನ್ನೇ ನಂಬಿ ಬರುಕುತ್ತಿರುವಂಥ ಒಬ್ಬ ಸಂತ ಮನಸ್ಸಿನ ಪ್ರಾಮಾಣಿಕ ಚೇತನ, ಸತ್ಯ ನಿಷ್ಠೆಯ ಒಂದು ಸ್ಫಟಿಕ ವ್ಯಕ್ತಿತ್ವ ಶ್ರೀ ಗೋವಿಂದ ಗೌಡ ಅವರದು. ಅವರನ್ನು ಕಂಡಾಗ ನಮ್ಮಲ್ಲಿ ಮೂಡುತ್ತೆ ಏನಂದರೆ, ಏನೆಲ್ಲ ಆಗಬೇಕು ಎಂಬುದನ್ನು ಬಿಟ್ಟು ಮಾಗಬೇಕು, ಸರಳತೆ ಸಜ್ಜನಿಕೆಯೇ ಬದುಕಿನ ತಾಕತ್ತು ಎಂದು ನಮಗೆ ತೋರಿಸಿಕೊಟ್ಟವರು ಎಚ್ ಜಿ ಗೋವಿಂದ ಗೌಡರು. ಅವರನ್ನು ಕಂಡು ಅವರ ಮನದಂಗಳದಲ್ಲಿನ ಕೆಲ ಮಾತುಗಳನ್ನು ಹಂಚಿಕೊಳ್ಳೋಣ, ಬನ್ನಿ. ಸರ್ ನಮಸ್ತೆ. ಬುದ್ಧ, ಬಸವ, ಗಾಂಧಿ, ಅಂಬೇಡ್ಕರ್, ವಿನೋಬ, ಲೋಹಿಯ ಇವರ ತಾತ್ವಿಕತೆಯಿಂದ ಕೂಡಿದ ಒಂದು ರಾಜಕಾರಣವನ್ನು ತಾವು ನಡೆಸ್ತಾ ಬಂದಿದ್ದೀರ. ಆ ಮೌನವೇ ನಮ್ಮನೊಡೆಗೆ ಒಂದು ಸಂಚಲನವನ್ನು ಉಂಟು ಮಾಡಿದೆ. ನಿಮಗೆ ರಾಜಕೀಯದಲ್ಲಿ ಯಾವ ಕಾರಣಕ್ಕಾಗಿ ರಾಜಕೀಯ ಕ್ಷೇತ್ರಕ್ಕೆ ಬಂದರೆ ಅದಕ್ಕೆ ಪ್ರೇರಣೆ ಯಾರು? ನನಗೆ ನಾನು ಬಡತನದಲ್ಲಿ ಇದ್ದವನು. ನಾನು ಇಂಟರ್ಮೀಡಿಯೇಟ್ಸ್ ಆವಾಗ ಜೂನಿಯರ್ ಇಂಟರ್ಮೀಡಿಯೇಟು ಇಂಟರ್ಮೀಡಿಯೇಟ್ ಕಾಲ ಇಂಟರ್ಮೀಡಿಯೇಟ್ ಆಯಿತು. ಆದರೆ ನನಗೆ ನಾನು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅನ್ನೋದು ಒಂದು ಅಭಿಪ್ರಾಯ ಇತ್ತು ನನಗೆ. ಆದರೆ ಆಗ ಬಿಸಿನೆಸ್ ಮಾಡಬೇಕು ಅಂತ ಅನ್ನಿಸ್ತು ನನಗೆ. ಒಬ್ಬರು ಅಂಗಡಿ ವಹಿಸ್ಕೊಟ್ರು, ಅವರಿಂದ ನಡ್ಸೋಕೆ ಆಗೋದಿಲ್ಲ ಅಂಥೇಳಿ ನಾನು ನಡೆಸಿದೆ. ತುಂಬ ಚೆನ್ನಾಗಿ ವ್ಯಾಪಾರ ಆಯಿತು. ಏನು ವ್ಯಾಪಾರ? ಎಲ್ಲ ಇಟ್ಟಿದ್ದೆ ನಾನು ಅಂಗಡಿ. ಫಸ್ಟ್ ಸ್ಟಾರ್ಟ್ ಮಾಡಬೇಕಾದ್ರೆ ದಿನಸಿ ಎಲ್ಲ ಇಟ್ಟಿದ್ದೆ. ಮೊದಲು ದಿನಸಿ ಇಟ್ಟು ಹಳ್ಳಿ ಹೊಡೋರೆಲ್ಲ ಗಾಡಿ ಹೊಡ್ಕೊಳ್ಬೋದು ಎಲ್ಲ ತಗೊಂಡೋಗ್ತಾಯಿದ್ರು. ತಾವು ರಾಜಕಾರಣಕ್ಕೆ ಬಂದ್ರಲ್ಲ, ಅದಕ್ಕೆ ಪ್ರೇರಣೆ ಏನು, ಹಿನ್ನೆಲೆ ಏನು? ನನಗೆ ಕಡದಾಳ ಮಂಜಾಪುರವರು ಎಕ್ಸಾಂಪಲ್ಲು. ನಾನು ಭಾಳ ಜನ ಸ್ನೇಹಿತರುಗಳನ್ನು ನೋಡಿದ್ದೀನಿ. ಮಂಜಪ್ಪನವರ ಜೀವನದಲ್ಲಿ ಮಂಜಪ್ಪನವರು ಒಬ್ಬ ಮುಖ್ಯಮಂತ್ರಿಯಾಗಿ ಹೈಕೋರ್ಟಲ್ಲಿ ಪ್ರಾಕ್ಟೀಸ್ ಮಾಡಿ ಅವರು ಬಂದರೆ ನಮ್ಮ ಮನೆಯಲ್ಲೇ ಉಳಿತಾಯಿದ್ರು. ನಾನು ಮೊದಲು ಪೇಟೆಯಲ್ಲಿ ಮನೆ ಇತ್ತು ನನಗೆ, ಆ ಮನೆಯಲ್ಲೇ ಉಳಿತಾಯಿದ್ರು. ಅಷ್ಟು ಇಂಟಿಮೆಸಿ ಅವರು. ಆಮೇಲೆ ಅವ್ರ ಜೀವನ ಭಾಳ ಸಿಂಪಲ್ ಲೈಫು. ಸಿಂಪಲ್ ಲೈಫು, ಯಾರಿಗೂ ತೊಂದರೆ ಕೊಡಬೇಕು ಅನ್ನೋದು ದೃಷ್ಟಿಯಲ್ಲೂ ಅಲ್ಲ, ಇರ್ತಾಯಿದ್ರು. ಆಮೇಲೆ ನನಗೆ ಆ್ಯಕ್ಚುಲಾಗಿ ಗುರುಗಳು ಅಂತ ಹೇಳಿ ಅವ್ರು ಕರೆದರು. ತಪ್ಪಿಲ್ಲ, ಬೇರೆ ಯಾರಿಗೆ ಹೇಳೋದಕ್ಕಿಂತಲೂ ಕಡದಾಳ ಮಂಜಪ್ಪನವ್ರ ಹೆಸರನ್ನು ನಾನು ಉಪಯೋಗಿಸ್ಕೊಂಡ್ರೆ. ನನ್ನನ್ನು ಅಸೆಂಬ್ಲಿ ಅವರು ಮೆಂಬರು, ಚೀಫ್ ಮಿನಿಸ್ಟರ್ ಆಗಿದ್ದರು, ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು, ಫಾರೆಸ್ಟ್ ಮಿನಿಸ್ಟರ್ ಆಗಿದ್ದರು ಹನುಮಂತಯ್ಯನವ್ರ ಕಾಲದಲ್ಲಿ. ನನ್ನನ್ನು ಕರ್ಕೊಂಡು ಹೋಗ್ತಿದ್ರು, ಬಾ ಅಂತ ಹೇಳಿ ಹೋಗ್ತಿದ್ದೆ. ಅಲ್ಲಿನೂ ಅಷ್ಟೇ, ಕೋರ್ಟ್ಗಳಲ್ಲಿ ವಾದ ಮಾಡ್ಬೇಕಾರೇನು ರೀಸನಬಲ್ಲಾಗಿ ಆರ್ಗ್ಯು ಮಾಡೋರು. ದುಡ್ಡು ಬಡವರು ಬಂದರೆ ದುಡ್ಡು ತಗೊಳ್ತಿರಲಿಲ್ಲ, ಅವರು ಹಾಗೇನೆ ಮಾಡಿ ಕಳಿಸ್ಕೊಡೋರು. ಮತ್ತು ಕೋರ್ಟಿಗೆ ಹೋಗ್ತಿದ್ರು, ಕೋರ್ಟಲ್ಲಿ ಎಲ್ಲ ಕೆಲಸ ಮಾಡಿದ್ರು. ಅದು ಆದಮೇಲೆ ಚೀಫ್ ಮಿನಿಸ್ಟರ್ ಹನುಮಂತಯ್ಯನವರು ಕಾಲದಲ್ಲಿ ಮುಖ್ಯಮಂತ್ರಿಯಾಗಿ ಹನುಮಂತಯ್ಯ ಆಯಿತು. ಇವರು ರೆವಿನ್ಯೂ ಮಿನಿಸ್ಟರ್ ಆಗಿದ್ದರು. ಕೊನೆ ಇವರನ್ನು ಅಲ್ಲಿ ಜನ ಇವರೇ ಬೇಕು ಅಂತ ಹೇಳಿ ಒಂದು ಆ ಮೂರು ತಿಂಗಳು ಮುಖ್ಯಮಂತ್ರಿ ಮಾಡಿದ್ರು. ಮುಖ್ಯಮಂತ್ರಿ ಮಾಡಿದಾಗ ನನಗೆ ವೈಯಕ್ತಿಕವಾಗಿ ಸ್ವಲ್ಪ ನೋವು ಆಯಿತು. ಆದರೆ ಅವರು ಮುಖ್ಯಮಂತ್ರಿ ಆಗಿದವ್ರು ಬಿಟ್ಟು
ಅವ್ರವರೆಲ್ಲ ಏನಕ್ಕೆ ವೈಯಕ್ತಿಕವಾಗಿ ನೋವಾಯಿತು? ಪಾರ್ಡನ್, ಯಾಕೆಂದರೆ ಹನುಮಂತ ಏನಾದ್ರು ಒಳ್ಳೆ ಅಡ್ಮಿನಿಸ್ಟ್ರೇಟ್ರೇ. ಹನುಮಂತಯ್ಯ ಇಂಡಿಪೆಂಡೆಂಟ್ ಬಂದ ತಕ್ಷಣವೇ ಅವರೇ ಮುಖ್ಯಮಂತ್ರಿ ಆಗಿದ್ದು. ಅಲ್ಲ, ಅದು ಅದು ಹೌದು. ಅವರವರು ಹೇಗೆ ಹೇಗಾಯಿತು ಏನು ಗೊತ್ತಿಲ್ಲ ನನಗೆ. ಆಮೇಲೆ ನನ್ನ ಮನಸ್ಸಿಗೆ ನೋವಾಯಿತು. ಆ ಜನ ಇವರು ಸ್ವಲ್ಪ ಅದು ಹೆಚ್ಚು ದಿವಸ 3 ತಿಂಗಳು ಆಮೇಲೆ ಕಂಪ್ಲೀಟಾಗಿ ಜೀವನಕ್ಕೆ ಬೇಕಲ್ಲ, ಇವ್ರ ಜೀವನಕ್ಕೆ 10 ಪೈಸೆ ಮುಟ್ಟಿದವರಲ್ಲ, ಮಾಡಿದವರಲ್ಲ. ಮುಖ್ಯಮಂತ್ರಿ ಆಗಲಿ ಅಥವಾ ಏನೇ ಆದ್ರೂ ಶುದ್ಧವಾಗಿ ರಾಜಕೀಯ ಮಾಡಿದವರು. ಆಮೇಲೆ ಇವ್ರ ಕಡೆಗೆ ಇದಾದಮೇಲೆ ಅಡ್ವೊಕೇಟ್ನ ಆಮೇಲೆ ಹೈಕೋರ್ಟ್ ಅಡ್ವೊಕೇಟ್ ಆದರು ಪ್ರಾಕ್ಟೀಸ್ ಮಾಡಿಕೊಂಡು. ಮುಖ್ಯಮಂತ್ರಿ ಆದಮೇಲೂ ಪುನಃ ಮುಖ್ಯಮಂತ್ರಿ ಪದವಿ ಹೋದ ಮೇಲೆ ಅವರು ಜೀವನ ಪಾಡಿಗೋಸ್ಕರ ಸಂಪಾದನೆ ಪಡಕ್ಕೆ ಹೋಗಿದ್ದೆ, ಆಸ್ತಿ ಓಡೋದಕ್ಕೋಸ್ಕರ ಅಲ್ಲ. ನನಗೆ ಗೊತ್ತಿತ್ತು ಅವ್ರ ಜೀವನ ಚರಿತ್ರೆ, ನನಗೆ ಭಾಳ ಪರಿಚಯ ಇದರಿಂದ ಸ್ವಲ್ಪ ಹೆಚ್ಚು ಕಡಿಮೆ. ಅವರು ಭಾಳ ತೂಕವಾಗಿ ಬೆಳೆದರು, ತೂಕವಾಗಿಯೇ ಇದ್ದರು. ಹಾಗೆ ನನಗೆ ಆಪ್ತರು, ಗುರುಗಳೇ ಅವರು. ಅವರು ಒಮ್ಮೆ ಕಾಮರಾಜ್ ಅವ್ರಿಗೆ ಒಂದು ಪತ್ರ ಬರೆದಿರಂತೆ, ತಮಗೆ ಇದನ್ನು ಕೊಡಿ ಅಂತ. ಅಲ್ಲ, ಅವ್ರು ಬರೆದ್ರು ಇವರು ಕಾಮರಾಜ್ ಸ್ಕೀಮ್ ಅಂತ ಯಾವುದೇ ಒಂದು ಯೋಜನೆ ಅಂತ ಮಾಡಿದ್ರು. ಆವಾಗ ಇವರು ಏನು ಬರಬೇಕೋ ಅದು ಬರೀತಾರೆ, ಅದು ಶುದ್ಧವಾಗೇ ಬರೆದಿರ್ತಾರೆ. ಇವ್ರ ಮನಸ್ಸಲ್ಲಿ ಏನು ಕಾಣಿಸಿದೆ ಅದು ಕರೆಕ್ಟಾಗೇ ಬರೋದು. ಅವ್ರು ಏನಂತ ಬರ್ತಿದ್ರು ಪತ್ರನ? ನಾನು ಒಳ್ಳೆ ಹೇಳಿಲ್ಲ, ಕೇಳಲಿಲ್ಲ. ಅದ್ಯಾಕೆ ಅವ್ರಿಗೆ ಬರೆದಿರಿ ನೀವು ಅಂತ ಸುಮ್ಮನೆ ಕೇಳಿದೆ. ಎಂಥದ್ದು ಎಷ್ಟು ಯಾಕೆ ಹೇಗೆ ಹೇಗೆ ಇದೆಲ್ಲ ಮಾಡೋಕ್ಕಾಗ್ತದೆ ಅಂತ ಅದ್ರ ಪ್ರಾಕ್ಟಿಕಲ್ ಆಗಬೇಕು ಅಂತ ಆಸೆಯಿಂದ ಬರದೆ ನಾನು ಅಂತ ಅಂದರು. ವಿನೋಬ ಅವರ ಸರ್ವೋದಯ ಚಳುವಳಿಯಿಂದ ಪ್ರೇರಿತರಾದರು ಅಂತ ಹೇಳ್ತಾರೆ. ನಾನು ಕತೆ ಸ್ವಲ್ಪ ಹೇಳ್ತೀನಿ. ಆ್ಯಕ್ಚುಲಾಗಿ ನಾನು ಮಕ್ಕಳೆಲ್ಲ ಓದಬೇಕು, ನಾನು ಆರ್ಡರ್ ಮಾಡಬೇಕಾದ್ರೆ ನಾನೇ ಮಕ್ಕಳಿಗೆಲ್ಲ ಕಾಲೇಜ್ ಓದಿಸ್ಬೇಕಾಗಿತ್ತು. ಮಹಾರಾಣಿಸ್ದಲ್ಲಿ ಬಿಟ್ಟರು ಓದೋದಕ್ಕಿತ್ತಲ್ಲ. ಹಾಗಿರಬೇಕಾದ್ರೆ ನಾನು ಬಿಸ್ನೆಸ್ ಮಾಡಿದೆ, ಆರ್ಡರ್ ಮಾಡಿದೆ. ಪರ್ಸಂಟೇಜ್ ಭಾಳ ಕಡಿಮೆ ಇಟ್ಟುಕೊಟ್ಟೆ, ಲಾಭ ಆಯಿತು ಅದರಲ್ಲಿ. ಅಲ್ಲಿ ಉಳಿದು ಆ ದುಡ್ಡಲ್ಲಿ ಒಂದು ಸೈಟ್ ತಗೊಂಡೆ ಕೊಪ್ಪದಲ್ಲಿ. ಅದೇ 1,500 ರೂಪಾಯಿ ದಿನಸಿ ಅಂಗಡಿ ಇಟ್ಕೊಂಡಿದ್ದರಲ್ಲಿ. ಅಲ್ಲಿ ಅದು ಬಿಟ್ಟು ಬೇರೆ ಒಂದು ಖಾಲಿ ಸೈಟ್ ಕ್ರೈ ಕೊಟ್ಟರು ಅವಾಗ ಮುನ್ಸಿಪಾಲ್ಟಿನಲ್ಲಿ. 1,500 ರೂಪಾಯಿ ಕೊಟ್ಟು ಸೈಟ್ ತಗೊಂಡೆ. ಆಮೇಲೆ ಅಲ್ಲಿಗೆ ಮನೆ ಮಾಡಿಕೊಂಡೆ. ನಾನು ಬಿಸ್ನೆಸ್ನು ಅಲ್ಲೇ ಮಾಡಿದೆ. ಕಾಫಿ ಪುಡಿ ಮಿಷಿನ್ ಹಾಕಿದೆ, ಅದಕ್ಕೆಲ್ಲ ಅದು ಅಫಿಷಿಯಲ್ಸು. ಆಮೇಲೆ ರಂಗಾಯಂಕಾರಂತೂ ಇವರಿದ್ದರು, ಎಲೆಕ್ಟ್ರಿಕ್ ಆಫೀಸರು. ಒಂದು ಫ್ಲೋರ್ ಮೇಲೆ ಹಾಕಿ ನಮ್ಮ ಆಳುಗಳೆಲ್ಲ ತುಂಬ ಬರ್ತಾರೆ, ಚೆನ್ನಾಗಿ ನಡೀತದೆ ಅಂದರು. ಅವ್ರು ಹೇಳಿದಾಗೆ ಹಾಕಿದೆ. ಅವರ ಆಳುಗಳಿದ್ರೆ ಕರೆಂಟ್ ಕೆಲಸ ಮಾಡ್ಬೇಕಾದ್ರೆ ತುಂಬ ಜನ ಬರೋರು. ಫ್ಲೋರ್ ಇರಲಿಲ್ಲ ಇರಲಿಲ್ಲ. ಅವ್ರು ಜೋಳ ರಾಗಿ ಎಲ್ಲ ಹಿಟ್ಟು ಮಾಡ್ಬೇಕಾದ್ರೆ ಕಡೆ ತುಂಬ ರಶ್ಶು. ಭಾಳ ಚೆನ್ನಾಗಿ ವ್ಯಾಪಾರ ಆಯಿತು. ಕಾಫಿ ಪುಡಿನೂ ಅಷ್ಟೇ, ಕಾಫಿ ಪುಡಿ ಮಿಷನ್ ಹಾಕೋಕ್ಕೂ ಆಯಿತು ನನಗೆ ಮನಸ್ಸು ಬಂತು. ಹಾಕಿದೆ ಕಾಫಿ ಪುಡಿನೂ ಫಸ್ಟ್ ಕ್ಲಾಸ್ ಆಗಿ ಬಿಸ್ನೆಸ್ ನಡೀತವೆ. ಆಮೇಲೆ ಒಂದು ಗೊಬ್ಬರದ ಅಂಗಡಿನೂ ಇಟ್ಟಿದ್ರು ಅಂತ ಹೇಳ್ತೀನಿ. ಟಿಪ್ಪ ಗೊಬ್ಬರ ಅಂಗಡಿ ತಂದಿಟ್ಟು ಕೊಡ್ತಾಯಿದ್ದೆ ಸ್ವಲ್ಪ, ಅದು ಸ್ವಲ್ಪ. ಬಟ್ ಇದೆರಡು ಮೇಜರು, ಫ್ಲೋರ್ ಮಿಲ್ಲು, ಕಾಫಿ ಗ್ರೈಂಡರು. ನನಗೇನು ಅವಶ್ಯಕತೆ ಅಂತ್ಯವಾಗಿ ಯಾರಿಗೂ ದೊಡ್ಡ ಯಾರ ಕೈಗೂ ಕೈ ಓಡಲಿಲ್ಲ. ನಾನು ಸ್ವಂತವಾಗಿ ದೊಡ್ಡದು ಸಂಪಾದನೆ ಮಾಡಿ ಜೋರ ಮಾಡಕ್ಕೆ ತಗೊಳ್ದೆ. ತಮಗೆ ರಾಜಕಾರಣದಲ್ಲಿ ಇಡೀ ರಾಷ್ಟ್ರಾದ್ಯಂತ ತುಂಬ ಪ್ರಭಾವ ಬೀರಿದವರು ಯಾರು? ಅಲ್ಲ, ದಾರಿ ಇತ್ತೀಚೆಗೆ ವಿನೋಬಾವೇ ಇದು ಮಾಡಿದ ಮೇಲೆ ನಾನು ಜನತ ದಳಕ್ಕೆ ಸೇರಿಕೊಂಡೆ. ಯಾರು ಸೇರೋದು ಆಗೋದಿಲ್ಲ ಅಂತಿದ್ದೆ. ಆಮೇಲೆ ಎಲ್ಲರೂ ಇಲ್ಲ ನೀವು ಬರಬೇಕು, ಫೀಲ್ಡಿಗೆ ಬರಬೇಕು ಅಂತೇಳಿ. ಮೊದಲು ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿದ್ದೆ ಕೋಪದಲ್ಲಿ. ನಾನು ಅಂಗಡಿ ನಡೆಸ್ತಾ ಇರ್ಬೇಕಾದ್ರೆ ಮುನ್ಸಿಪಲ್ ಪ್ರೆಸಿಡೆಂಟು ಇಲ್ಲ ಬರೋ ಆಗೋದಿಲ್ಲ ದಿನ ನನಗೆ ಅಂಗಡಿ ನಡೆಸ್ತಾ ಕೂತ್ಕೊಂಡ್ರೆ ಅಲ್ಲಿ ಬಿಸ್ನೆಸ್ ಮಾಡ್ತಾ ಕೂತ್ಕೊಂಡು ಈ ಅಫಿಷಿಯಲ್ ಆಗಿದ್ದರೆ ಇಲ್ಲ ಈ ಅರ್ನಿಂಗ್ ತೊಗೊಬಾರ್ದು ಅದರ ಹಿಂಸೆ ಮಾಡಬೇಡಿ. ಎಲ್ಲ ಗ್ರ್ಯಾಜುಯೇಟ್ಸು ಡಾಕ್ಟರು ಎಲ್ಲ ಇದ್ದರು, ಇಲ್ಲ ನೀವೇ ಆಗಬೇಕು ಅಂದರು. ಆಮೇಲೆ ಮುನ್ಸಿಪಲ್ ಪ್ರೆಸಿಡೆಂಟ್ ಆದೆ. ಮುನ್ಸಿಪಲ್ ಪ್ರೆಸಿಡೆಂಟ್ ಆಗಿ 10 ವರ್ಷ 2 ಟರ್ಮ್ ಇದೆ. ಅಲ್ಲಿ ಲೈಕಿಂಗ್ಸು ಭಾಳ ತುಂಬ ನಂಟೆ ಲೈಕ್ಸು ಯಾವುದೂ ಇಲ್ಲಿಗೆಲ್ಲ ಒಂದು ಪೈಸಾ ಮಾಡಲಿಲ್ಲ ನಾನು.
ಮಾಡ ಆಶಾರೂ ದೇವರು ಕೊಡಲಿಲ್ಲ. ಕೊನೆಗೆ ಪ್ರಿನ್ಸಿಪಲ್ ಪ್ರೆಸಿಡೆಂಟ್ ಆದಮೇಲೆ ಪ್ರಿನ್ಸಿಪಲ್ ಪ್ರೆಸಿಡೆಂಟ್ ಇರುವ ಅದುವರೆ ತಹಸೀಲ್ದಾರ ಪ್ರಿನ್ಸಿಪಲ್ ಪ್ರೆಸಿಡೆಂಟ್ ಆಗಿರ್ತಾಯಿದ್ರು. ಆಮೇಲೆ ಅಂತ ಅರ್ಧದಾರು ಮಾಡಿದೆ, ಎರಡು ಟರ್ಮ್ ಆಯಿತು. ಆಮೇಲೆ ತಾಲೂಕು ಬೋರ್ಡ್ ಬಂತು. ತಾಲೂಕು ಬೋರ್ಡಲ್ಲೂ ಹಾಗೇ, ತಾಲೂಕು ಬೋರ್ಡಲ್ಲಿ ಇವರೆಲ್ಲ ನೋಡಿದ್ರಲ್ಲ ಅಡ್ಮಿನಿಸ್ಟ್ರೇಷನ್ನು ಮುನ್ಸಿಪಲ್ ಪ್ರೆಸಿಡೆಂಟಾಗಿ ಇರು ಕೆಲಸ ಮಾಡಿದ್ದೀರಿ, ನೀರು ವಾಟರ್ ಟ್ಯಾಂಕು ಅದನ್ನೆಲ್ಲ ಮಾಡಿಸೋದಿಲ್ಲ, ಇವರು ಸ್ವಲ್ಪ ಎಫಿಷಿಯೆಂಟಾಗಿ ಇರ್ಬೋದು ಅಂತ ತಿಳ್ಕೊಂಡ್ರು. ನೀವು ತಾಲೂಕು ಬೋರ್ಡ್ಗೆ ಕಂಟ್ರೆಸ್ಟ್ ಮಾಡಬೇಕು ಅಂದರು. ಬೇಡ ಆಗೋದಿಲ್ಲ ಅಂತ ನಾನು ಯಾವುದನ್ನು ನಾನು ಇವತ್ತು ಬಂತರೆ ಆಗಿ ಇದ್ದಾಗಲೂ ಸಹ ನಾನು ಜನ ಯಾರು ಬಂದು ಕೇಳಬಾರ್ದು ಅಂತ ಹೇಳಿದ್ದಾರೆ. ಅವರು ಇವರಿಗೆ ಕೊಡಿ ಅಂತ ಕೇಳ್ಕೊಡ್ದು ಅಂತ ಹೇಳಿದೆ. ಹಾಗೆ ಮಾಡಿದ್ರು. ನಮ್ಮ ಹುಡುಗರೆಲ್ಲ ಒಳ್ಳೊಳ್ಳೆ ಹುಡುಗರು ಇದ್ದಾರೆ. ನನ್ನ ಒಂದು ಸಲ ಹೆಗಡೆಯವರು ಮಾತಾಡ್ಬೇಕಾದ್ರೆ ಹೇಳಿದೆ, ನೀವು ಇಷ್ಟು ಪಟ್ಟರೆ 8 ದಿವಸ ಟೈಮ್ ಕೊಡಿ, 1,000 ಒಳ್ಳೆ ಹುಡುಗರನ್ನು ತೋರಿಸ್ತೇನೆ ನಿಮಗೆ. ರಾಮಕೃಷ್ಣ ಹೆಗಡೆಗೆ ಅಲ್ಲ ಅಷ್ಟು ಅಲ್ಲ, ಅವರು ಚೆನ್ನಾಗಿರ್ತದಲ್ಲ ಹತ್ರ 4 ಚಂದ ಹತ್ರ ಮತ್ತೆ ಆಗಿದ್ದೀರ, ಅದು ವಿಷಯ ಬೇರೆ ಆಗ್ತದೆ. ನೀವು ಪ್ರಶ್ನೆ ಪ್ರಶ್ನೆಗೆ ಅಲ್ಲ. ಮಹಾಕವಿ ಚೇತನ ಕುವೆಂಪು ಅವರು ಅರಳು ಬಂದಿದ್ದು ಇಲ್ಲಿಂದಲೇ. ತಮಗೆ ಕುವೆಂಪು ಅವ್ರ ಒಡನಾಟ ಹೇಗಿತ್ತು? ಭಾಳ ಚೆನ್ನಾಗಿತ್ತು. ಕುವೆಂಪು ಹಿರ ಕೊಡುಗೆ ಅಂತ ಹೇಳಿ ನಾನು ಈ ಕ್ಷೇತ್ರಕ್ಕೆ ಸೇರಿರೋದು, ಇದ್ರ ಹತ್ರ ಅಲ್ಲಿಗೆ ಹತ್ರ ಹೊರಗಡೆ ಕುವೆಂಪು ಇವತ್ತು ನಂತ ಅವ್ರ ಪುಸ್ತಕ ಬರೆದಿದ್ದಾರೆ. ಅದು ಓದಿದ್ರೆ ಕುವೆಂಪು ಕುವೆಂಪುರವರು ಮತ್ತು ಪುಟ್ಟೇನಾಯಕರು ಅಲ್ಲಿಗೆ ಅವರು ಭಾಳ ದೋಸ್ತು, ಭಾಳ ಬಡತನದಲ್ಲಿ ಇದ್ದವರು ಕುವೆಂಪು ಹುಟ್ಟಿದ್ದು. ಹಳ್ಳಗಳ ದಾಟಬೇಕಾದ್ರೆ ತೊಟ್ಟಲಲ್ಲಿ ಮಗು ಬಲಿಸ್ಕೊಂಡು ದಾಟಿಸ್ಕೊಂಡು ಬರೋದು. ಅದು ಪುಟ್ಟೇನಾಯಕರ ಪುಸ್ತಕ ಓದಿದ್ರೆ ಅಷ್ಟು ದುಃಖ ಬರ್ತದೆ. ಅಂಥ ಒಬ್ಬ ವ್ಯಕ್ತಿ ಈ ಕ್ಷೇತ್ರದಲ್ಲಿ ಕುವೆಂಪು ಆಗಿ ಬೆಳೆದರು. ಎಲ್ಲ ಅವರು ಅಷ್ಟೇ ಅಷ್ಟು ಶುದ್ಧವಾಗಿ ಯಾವ ಕೆಲಸ ಹೇಳಿದ್ರೂ ಮಾಡೋಂಥ ಶಕ್ತಿ ಇದ್ದವರು. ಅದು ಅವ್ರ ಆ ಮಟ್ಟಕ್ಕೆ ಅಲ್ಲಿ ಹೋಗೋಕ್ಕೆ ಇವ್ರ ಶಕ್ತಿ ಇರಲಿಲ್ಲ. ಅದು ಆ ಲೆವೆಲ್ನಲ್ಲಿ ಎಲ್ಲ ಮಾಡಿದ್ದಾರೆ ಪುಟ್ಟೇನಾಯಕರು. ಇಲ್ಲಿ ಹಿರೇಕುಡಿಗೆ ತಮ್ಮಿಮ್ಮ ಇದಕ್ಕೆ ಬರ್ತದ? ಹೌದು, ನನ್ನ ಕ್ಷೇತ್ರದೇ. ಅಲ್ಲಿ ಅವ್ರು ಹುಟ್ಟಿದ್ದು ಕುಪ್ಪಳ್ಳಿ ಅಲ್ವಾ? ಕುಪ್ಪಳ್ಳಿ ಅಲ್ಲ, ಹಿರೇಕೊಡಿಗೆರೆಲ್ಲೇ ಹುಟ್ಟಿದ್ದು. ಹಿರೇಕೊಡಿಗೆರೆಲ್ಲಿ ಹುಟ್ಟಿ ಚಿಕ್ಕ ಬೋಗುನ ಅಲ್ಲ, ಅವ್ರ ತಾಯಿ ಭಾಳ ಬಡತನ, ಹಳ್ಳಿಗಳಲ್ಲೆಲ್ಲ ತುಂಬ ಕಷ್ಟದಲ್ಲಿದ್ದರು. ಹಿಂದೆ ಅವರೆಲ್ಲ ಈ ಕಡೆ ಬರ್ಬೇಕಾದ್ರೆ ಹಳ್ಳ ದಾಟಬೇಕಾದ್ರೆ ತೊಟ್ಟಲಲ್ಲಿ ಒಲಗಿಸಿ ಕುವೆಂಪುರವ್ರನ್ನ ಹಳ್ಳದಿಂದ ಹೊಳೆಯಿಂದ ಈಚೆ ಕಡೆ ದಾಟಿಸಿದ್ದಾರೆ ಪುಟ್ಟೇನಾಯಕರು. ಅಲ್ಲಿಗೆ ಪುಟ್ಟೇನಾಯಕರು ಅಷ್ಟು ಶುದ್ಧವಾಗಿ ಅವರು ಅಲ್ಲಿಗೆ ಅಲ್ಲಿ ಅಲ್ಲಿ ಹೋಗಿ ಸೆಟ್ಲ್ ಆಗೋಕ್ಕೆ ಅಲ್ಲಿಗೆ ಪುಟ್ಟೇನಾಯಕರೇ ಕಾರಣ ಕುಪ್ಪಳ್ಳಿನಲ್ಲಿ. ಇದು ತೇಜಸ್ವಿಯರು ಒಬ್ಬ ನಿರಂತರ ಶೋಧಕ ತೇಜಸ್ವಿಯರು ಕುವೆಂಪು ಅವ್ರ ಮಗ, ಅವ್ರ ಜೊತೆ ನಿಮ್ಗೆ ಒಡನಾಟ ಇತ್ತು ಅಂತ? ಒಡನಾಟ ಹೆಚ್ಚಿಗೆ ಇರಲಿಲ್ಲ. ಅಲ್ಲ ನಾನು ಏನು ಮಾಡ್ತೇನೆ ಏನು ಅಂತ ಹೇಳಿ ನೋಡ್ತಾ ಇದ್ರು, ಅವರು ಕಾಣಿಸ್ತದೆ. ಅಲ್ಲ ಆಮೇಲೆ ಒಂದು ನಮ್ಮ ಪುಸ್ತಕ ಬಿಡುಗಡೆ ಅಂತ ಆಗಿದೆ, ಅವ್ರು ಯಾರಿಗೂ ಬರೆದು ಕೊಟ್ಟಿಲ್ಲ ತೇಜಸ್ವಿ, ಅವ್ರು ಯಾರಿಗೂ ಅವ್ರ ಜೀವ ಇದ್ರ ವಿಷಯ ಬರೋದಿಲ್ಲ. ಆ ಪುಸ್ತಕದಲ್ಲಿ ಬರೆದು ಕೊಟ್ಟಿದ್ದಾರೆ. ನನಗೆ ಅದು ಹೆಮ್ಮೆ ಅಲ್ಲ ನನಗೆ. ಆದರೆ ಅಂಥ ಒಬ್ಬ ವ್ಯಕ್ತಿ ಅದು ವಿಷಯದಲ್ಲಿ ಬರೆದ್ರಲ್ಲ ಅಂತ ಸಂತೋಷ. ಅವ್ರು ಯಾರು ವ್ಯಕ್ತಿ ಕುರಿತು ಲೇಖನ ಕುರಿತು ಗಾಂಧಿಯವರು ಅಂತ ಲೇಖನ ಬರೆದಿದ್ದಾರೆ. ಸಂತೋಷವಾಗಿ ಕಾಲ ಕಳೆದಿದ್ದೀರಿ. ಈಗ ಇದಲ್ದಲ್ಲೇ ತಮಗೆ ಬೇರೆ ಯಾವ ಪುಸ್ತಕಗಳು ಯಾವ ಸಾಂಸ್ಕೃತಿಕ ಇವು ತಮ್ಮನ್ನು ಪ್ರಭಾವ ಬೀರಿದವು? ನನಗೆ ಪುಸ್ತಕಗಳಲ್ಲಿ ಅದರ ಪ್ರಾಕ್ಟಿಕಲಾಗಿ ಹೆಚ್ಚಿಗೆ ನಾನು ಸಾಮಾನ್ಯ ನೋಡಿ ಒಪ್ಪು ಪುಸ್ತಕಗಳು ನೋಡ್ತಿದ್ದೆ. ಸ್ವಲ್ಪ ಕಡದಾಳು ವಜಾಪಡೋರ್ದು ಕಾಂಟ್ಯಾಕ್ಟ್ ಇರ್ತದ್ರಿಂದ ನನಗೆ ಬಾಕಿ ಯಾವ ಆ ಕಡೆ ಈ ಕಡೆ ಎಲ್ಲಿ ಹೋಗ್ತಿರಲಿಲ್ಲ. ಪುಸ್ತಕಗಳಲ್ಲಿ ಓದ್ತಾ ಇದ್ದೆ. ಆ ಪುಸ್ತಕದಲ್ಲಿ ಅರ್ಥಗಳು ಅರ್ಥ ಬೇಕಾದಷ್ಟು ಕೊಡ್ತದೆ. ಅದು ಅದನ್ನೆಲ್ಲ ನಾನು ಕನ್ಫ್ಯೂಷನ್ ಮಾಡ್ಕೊಳಕ್ಕೆ ಹೋಗಲಿಲ್ಲ. ಅಂದರೆ ಬದುಕಿನ ಬಯಲೇ ನಿಮಗೆ ಒಂದು ದೊಡ್ಡ ಪುಸ್ತಕ, ತೆರೆದ ಪುಸ್ತಕ. ಆ ಪುಸ್ತಕ ಆಗಬೇಕಾದ್ರೆ ನನ್ನ ಪುಸ್ತಕ ಆಗಿದೆಯಲ್ಲ, ಅದಕ್ಕೆ ಕರಡುಕರ್ತರು ಯಾರು ತುಂಬ ಜನ ಕವಿಗಳು ಬಂದು ಒಂದು ಪುಸ್ತಕ ಮಾಡಬೇಕು, ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ ಒಂದು ಪುಸ್ತಕ ಮಾಡ್ತೀವಿ ಅಂದರು. ನನ್ನ ಹತ್ರ ದುಡ್ಡಿಲ್ಲ, ಅದು ಆ ಪುಸ್ತಕ ಮಾಡಬೇಕಾದ್ರೆ ಖರ್ಚು ಬೇಕಾಗ್ತದೆ, ನಾನು ಆಗದೇ ಇಲ್ಲ ಅಂತೆ. ಏನು ಮಾಡಿದ್ರು
ನಾನು ಒಪ್ಪಲಿಲ್ಲ. ಅದು ಕೊನೆಗೆ ಚೌರೇಗೌಡರು, ದಿಟ್ಟೂರು ಶ್ರೀನಿವಾಸರು ಅವರಿಬ್ಬರು ಬಂದು ನಾವು ಮನೆ ಖಾಲಿ ಮಾಡಿರಲಿಲ್ಲ. ಸರ್ಕಾರಿ ಮನೆಯಲ್ಲಿ ಇರೋದಕ್ಕೆ ಅವಕಾಶ ಇತ್ತು, ಇದ್ದೆ ಅಲ್ಲಿ. ಆಗ ಅವ್ರು ಬಂದು ಕೇಳಿದಾಗ ಹೇಳಿ ಏನು ಅಂದೆ. ಅದು ನೀವು ಜಂಪಿಟ್ಲಿ ನೀವು ಇಷ್ಟೆಲ್ಲ ಮಾಡಿದ್ದೀರಿ, ಮುಂದಿನ ಜನಾಂಗಕ್ಕೆ ಇತ್ತವ್ರು ಒಬ್ಬರು ಇದ್ರು ಅಂತ ಗೊತ್ತಾಗಬೇಕು. ಅದು ಅವರು ಮಾಡಲ್ಲ, ಯಾರು ಜೀವನ ಮಾಡೋಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಅಂದೆ. ಪುಸ್ತಕ ಪ್ರಿಂಟ್ ಮಾಡಿ ಅಂದೆ, ಮಾಡಿಸಿವೆ ಅಂತೆ. ಆಮೇಲೆ ಒಂದು ಕಂಡೀಷನ್ ಹಾಕಿದೆ, ನಾನು ಹಳ್ಳಿನಲ್ಲಿ ಬೆಳೆದವನಲ್ಲ, ಗ್ರಾಮೀಣ ಪ್ರದೇಶದಲ್ಲೇ ಹೆಚ್ಚು ಅಷ್ಟು ವಯಸ್ಸಲ್ಲಿ ಇದ್ದರು. ಕಳ್ಳಬಟ್ಟಿ ಕಳ್ಳನಾಟ ಅಂತಾರೆ ಇಲ್ಲಿ ಹಳ್ಳಿಯಲ್ಲಿ. ಕಳ್ಳಬಟ್ಟಿ ಮಾಡಿದ್ರೆ ದುಡ್ಡು ಮಾಡೋದು, ಕಳ್ಳನಾಟ ಮಾಡೋದು ದುಡ್ಡು ಮಾಡೋದು. ಆ ರೀತಿ ದುಡ್ಡು ಮಾಡಿರೋರ ಹೆಸರು ಅದರಲ್ಲಿ ಕಾಣ್ಕೊಳ. ಆ ರೀತಿ ಆದರೆ ಅರಮನೆ ಕಟ್ಟೋದು, ಏನೇನೋ ಮಾಡಿಬಿಟ್ಟು ವೈಭವ ಪಡುವ ಅಲ್ಲ ಬಿದ್ದಿರ್ತಾನೆ, ಅವನು ಮಾತಾಡಿಸೋ ಶಕ್ತಿ ಕಾಗಡ ತಿರಸಾಲು ಓಡೋದಿಲ್ಲ. ಅದರಿಂದ ಅದು ಆ ರೀತಿ ಇದ್ದವ್ರದ್ದು ಅದನ್ನು ನೀವು ಪಬ್ಲಿಸಿಟಿಗೆ ಹಾಕಬಾರ್ದು. ಕಲೆಕ್ಷನ್ ಅವ್ನು ಕೊಡ್ಬೋದು, 50,000 ಕೊಡ್ಬೋದು, 100,000 ಕೊಡ್ಬೋದು, ಅಂಥವ್ರು ಅಂಥ ದೊಡ್ಡ ಅದರಲ್ಲಿ ಪಬ್ಲಿಸಿಟಿ ಇರಕೂಡ್ದು ಅಂತ. ಚಿಕ್ಕಮಗಳೂರು ಜಿಲ್ಲೆಗೆ ಸೇರಿದ ಹಸಿರು ವನಸಿರಿಯ ಕೊಪ್ಪದ ಪುರಸಭೆಯ ಅಧ್ಯಕ್ಷರಾದ ಡಾಕ್ಟರ್ ಎಚ್.ಜಿ. ಗೋವಿಂದ ಗೌಡರು ಉನ್ನತ ಸ್ಥಾನಗಳಿಗೆ ಏರಿದಂತೆಲ್ಲ ತಮ್ಮ ನಿಸ್ಪೃಹತೆ, ಪಾರದರ್ಶಕತೆ ಹಾಗೂ ಪ್ರಾಮಾಣಿಕತೆಯಿಂದ ರಾಜಕಾರಣಕ್ಕೊಂದು ದಾರಿದೀಪವಾದ ಹಿರಿಯ ಚೇತನ. ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾಗಿ ಮಲೆನಾಡ ಗಾಂಧಿ ಎಂಬ ಬಿರುದು ಪಡೆದು ತಮ್ಮ ರಾಜಕೀಯ ಜೀವನದ ಉಚ್ಛಾಯ ಹಂತದಲ್ಲಿಯೇ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿ ಘೋಷಿಸಿ ಸಾಮಾಜಿಕ ರಂಗದಲ್ಲಿ ಅಸಂಖ್ಯಾತ ಜನಸಮೂಹಕ್ಕೆ ಮಾರ್ಗದರ್ಶಕರಾಗಿದ್ದಾರೆ. ಕರ್ನಾಟಕ ಸರ್ಕಾರದ ರಾಜ್ಯೋತ್ಸವ ಪ್ರಶಸ್ತಿ, ದೇವರಾಜ್ ಅರಸ್ ಪ್ರಶಸ್ತಿ, ಎಂ ಚಂದ್ರಶೇಖರ್ ಪ್ರತಿಷ್ಠಾನದ ಅಭಿನಂದನೆ, ಭಾರತ ಯಾತ್ರಾ ಕೇಂದ್ರದ ಗೌರವ, ಚುಂಚಶ್ರೀ ಪ್ರಶಸ್ತಿ ಅಲ್ಲದೆ ಇತ್ತೀಚೆಗೆ ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಕೂಡ ಇವರಿಗೆ ಸಂದ ಗೌರವಗಳಲ್ಲಿ ಹಲವಾರು. ಕೊಪ್ಪ ಪುರಸಭಾಧ್ಯಕ್ಷರಾಗಿದ್ದೆ ಮೊದಲ ಬಾರಿಗೆ ಕೊಪ್ಪ ತಾಲೂಕು ಬಾರ್ಡು ಅಧ್ಯಕ್ಷರಾಗಿದ್ದರೆ, ಅದಾದಮೇಲೆ 1983 ಶಾಸಕರಾಗಿದ್ದರೆ, 1900 ರೈತ ಸಂಘದ ಅಧ್ಯಕ್ಷ ಆಗಿದ್ದೆ. ರೈತ ಸಂಘ ಇಲ್ಲಿ ಮೊದಲು ಒಬ್ಬ ಹೊರಗಡೆ ಬೇರೆ ಬೇರೆ ಇದ್ದರು. ನಾನು ನಮ್ಮ ತಾಲೂಕೆಂದಕ್ಕೆ ರೈತ ಸಂಘದ ಅಧ್ಯಕ್ಷರಾಗಿದ್ದರೆ 1983 ಮೊದಲ ಬಾರಿಗೆ ಸದಸ್ಯರಾಗಿ ಆಯ್ಕೆಯಾದರೆ, ಪುನಃ 1985 ವಿಧಾನಸಭಾ ಸದಸ್ಯರಾಗಿ ಆಯ್ಕೆಯಾದರು. ಹಾಗೆ 1994 ಮೂರು ಬಾರಿ ಶಾಸಕರಾಗಿ ಆಯ್ಕೆಯಾದರೆ ನಾಲ್ಕು ಬಾರಿ ತಾವು ಶಾಸಕರಾಗಿ ಮಂತ್ರಿಯಾಗಿ ಜನಮಾನಸದಲ್ಲಿ ನಿಲ್ಲುವಂಥ ಕೆಲಸಗಳನ್ನು ಮಾಡಿದರೆ, ಆ ಇದರಲ್ಲಿ ತಾವು ಕೈಗೊಂಡ ಕೆಲವು ಬಗೆಗಳನ್ನು ಕಾರ್ಯಯೋಜನೆಗಳನ್ನು ನಮ್ಮನೊಂದಿಗೆ ಹಂಚ್ಕೊಳ್ತೀರಾ? ಅದರಲ್ಲೂ ಶಿಕ್ಷಕರ ನೇಮಕಾತಿ ಇತ್ತಲ್ಲ. ಹೇಳ್ತೇನೆ ನಾನು 1900 ಮಧು ರಾಮಕೃಷ್ಣ ಹೆಗಡೆಯವರು ಮುಖ್ಯಮಂತ್ರಿ ಆದಾಗ ಕಾರಣಾಂತರದಿಂದ ನಾನು ಅವ್ರ ಜೊತೆಲಿ ಇದ್ರೂ ಸಹ ಮೊದಲು ರಿಕ್ರೂಟ್ಮೆಂಟ್ ಕಮಿಟಿ ಅಂತೇಳಿ ಮಾಡ್ತಾಯಿದ್ರು. ಪ್ರತಿಯೊಂದು ತಾಲೂಕಿನಲ್ಲಿ ಟೀಚರ್ಸ್ ಅಪಾಯಿಂಟ್ಮೆಂಟ್ ಮಾಡ್ಬೇಕಾದ್ರೆ ರಿಕ್ರೂಟ್ಮೆಂಟ್ ಕಮಿಟಿ ಅಂತೇಳಿ, ರಿಕ್ರೂಟ್ಮೆಂಟ್ ಕಮಿಟಿನಲ್ಲಿ ಅಲ್ಲಿ ಲಂಚ ಶುರು ಆಗಿದೆ. ಅಲ್ಲಿ ಕಡಲ್ ಕಂಡದ್ದು ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ದು ರಿಕ್ರೂಟ್ಮೆಂಟ್ ಕಮಿಟಿನಲ್ಲಿ ನನ್ನನ್ನು ಮೆಂಬರ್ ಮಾಡಿದ್ರು ಗೌರ್ಮೆಂಟಿಂದ. ರಾಮಕೃಷ್ಣ ಹೆಗಡೆಯವರು ಯಾರೋ ಅಂತ ಒಳ್ಳೆ ಹೋದೆ ನಾನು ಅಲ್ಲಿ ಹೋಗಿ. ಹೌದು, ಹೆಗಡೆಯವರೆ. ಆ ಟೈಮಿಗೆ ಅಲ್ಲಿ ಹೋದಾಗ ಅವರು 25 ಟೇಬಲ್ ಹಾಕಿದ್ದಾರೆ, 25 ಟೇಬಲ್ಲು, ನಂದು ಒಂದು ಟೇಬಲ್ಲು. ಆಮೇಲೆ ನಾನು ನೋಡೋದು ಇವ್ರನ್ನ ಎಲ್ಲ ನೋಡಿದ್ರೆ ಜಾತಿಗೆ ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ, ಹೆಚ್ಚು ಜನ ದುಡ್ಡು ಹೆಚ್ಚಿಗೆ ಇಂಪಾರ್ಟೆಂಟ್ ಕೊಟ್ಟಿದ್ದಾರೆ, ಇನ್ಫ್ಲೂಯೆನ್ಸಿಗೆ ರೆಕಮೆಂಡೇಷನ್ಗೆ. ನನಗೆ ಬೇಜಾರಾಯಿತು, ಹೊರಗಡೆ ಬಂದು ಹೇಳಿದೆ ನೀವೆಲ್ಲ ಏನೇನು ಮೋಸ ಮಾಡಿದ್ದೀರಿ ಅನ್ನೋದೆಲ್ಲ ನನಗೆ ಗೊತ್ತಿದೆ. ನಾನು ಹೆಗಡೆಯವ್ರ ಹತ್ರ ಹೋಗಿಬಿಟ್ಟು ಪೂರ ಕ್ಯಾನ್ಸಲ್ ಮಾಡಿಸ್ತೀನಿ ಅಂತ ಹೆದರಿಸಿದ್ದಷ್ಟೇ. ಆದರೆ ಅವರೆಲ್ಲ ಆ್ಯಕ್ಚುಲಾಗಿ ಮಾಡೋದು
ಮಾಡಿ ರಿಪೋರ್ಟ್ ಕಳಿಸ್ಬಿಟ್ರೆ ಹೇಳರೆ ಯಾರಾದರೂ ಏನು ಮಾಡೋಕ್ಕೆ. ನನಗೆ ಈ ಕರಪ್ಷನ್ ಅನ್ನೋದು ಇರಿಟೇಟ್ ಆಗಿದ್ದು ರಿಕ್ರೂಟ್ಮೆಂಟ್ ಕಮಿಟಿಯಲ್ಲಿ. ಆ್ಯಕ್ಚುಲಾಗಿ ನೋಡಿದ್ನಲ್ಲ, ನಾನು ಆವಾಗ ಭಾಳ ಬರೋಷ್ಟು ಭಾಳ ರೋ ಮಾಡಿಕೊಂಡೆ. ಅವರಿಗೆಲ್ಲ ಹೇಳಿದೆ ಹೊರಗಡೆ ಬಂದಮೇಲೆ ನೀವು ಹೀಗೆಲ್ಲ ಮಾಡಬಾರ್ದು, ಇವಾಗ ಉಪಾಧ್ಯಾಯರು ಅವ್ರಿಗೆ ಸಂಬಳ ಗಿಂಬಳ ಏನೂ ಇರೋಲ್ಲ, ಬರೀ ಸಂಬಳ ಒಂದೇ ಇರೋದು, ಜೀವನ ಮಾಡೋ ಜನ ಅವ್ರ ಮೇಲೆ ಡಿಪೆಂಡ್ ಹಾಕ್ಕೊಂಡು ನೀವು ದುಡ್ಡು ತೊಗೊಳ್ಳೋದು ಸರಿಯಾಗಿಲ್ಲ, ಹೇಗೆ ಅವರಿಗೆ 50 ನಂಬರ್ ಕೊಟ್ಟರೆ. ಅವ್ರ ಹತ್ರ ಅಫಿಷಿಯಲಾಗಿ ಹೇಳಿದೆ ಅವ್ರಿಗೆ 50 ನಂಬರ್ ಡಿಸರ್ವಿಂಗ್, ಅವ್ರಿಗೆ ಕೊಡಬಾರ್ದು. ಆ್ಯಕ್ಚುಲಾಗಿ ಹೇಗೆ ಕೊಟ್ಟರೆ ದುಡ್ಡು ಕೊಟ್ಟಿದ್ದಾರೆ, ಇನ್ಫ್ಲೂಯೆನ್ಸ್ ಮಾಡಿದ್ದಾರೆ ಅಂತ ಹೇಳಿದ್ರು, ಜೋರು ಮಾಡ್ತಿದ್ದೆ ನಾನು. ಅಷ್ಟು ಆಯಿತು, ಅಷ್ಟು ಕ್ಲೋಸ್ ಆಯಿತು. ಅದರಲ್ಲಿ ಇರಿಟೇಟ್ ಆಗಿದ್ದು ರಿಕ್ರೂಟ್ಮೆಂಟ್ ಕಮಿಟಿಯಲ್ಲಿ ನಾನು ಈ ರೀತಿ ಮಾಡಬಾರ್ದು ಅನ್ನೋದು ತಿಳ್ಕೊಂಡದ್ದು. ದೇವೇಗೌಡ ಸರ್ಕಾರದಲ್ಲಿ ಮಂತ್ರಿ ಆದಮೇಲೆ ಒಮ್ಮೆ ಪ್ರವಾಸ ಹೋಗ್ತಿದ್ದಾಗ ರಾಯಚೂರಿನಲ್ಲಿ ಹೊಲದಲ್ಲಿ ಕೆಲಸ ಮಾಡೋರು ನೋಡಿ ನಿಮ್ಮಲ್ಲಿ ಏನೋ ಒಂದು ನಿಶ್ಚಯ ಬಂತು ಅಂತಂದ್ಬಿಟ್ಟು ಹೇಳ್ತಾರೆ ಎಲ್ಲರೂ, ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕು. ರಾಯಚೂರು ಡಿಸ್ಟ್ರಿಕ್ಟಿನಲ್ಲಿ ಪ್ರವಾಸ ಹೋದಾಗ ನಾನು ಹಳ್ಳಿಗಳಿಗೆ ಹೆಚ್ಚಿಗೆ ಹೋಗೋದು, ವಿಲೇಜ್ಗಳನ್ನೇ ನೋಡ್ತಾ ಹೋಗೋದು. ಸ್ಕೂಲ್ಗಳು ಮೇಷ್ಟ್ರಿದ್ದಾರೆ, ನಾನು ಡ್ರೈವರಿಗೆ ಹೇಳಿ ಹೋಗ್ತಿದ್ದೆ. ನಾನು ಒಳಗಡೆ ಹೋದಾಗ ನೀನು ಸ್ವಲ್ಪ ಇಲ್ಲಿ ಈ ಪಕ್ಕದಲ್ಲಿ ಅಂಗಡಿಗಳೆಲ್ಲ ಇರ್ತಾವಲ್ಲ, ಈ ಅಂಗಡಿ ಇರೋ ಹತ್ರ ಆ ಮೇಷ್ಟ್ರುಗಳು ಹೇಗೆ ಈ ಮೇಷ್ಟ್ರುಗಳು ಹೇಗೆ ಕೇಳು ಅಂತಿದ್ದೆ. ಆವಾಗ ಅವನು ಬಂದ್ಮೇಲೆ ಅವನು ಹೋಗಿದ್ದಾರೆ ಸರ್, ಸಂತೆ ಹೋಗಿದ್ದಾರೆ, ವ್ಯಾಪಾರ ಮಾಡ್ತಾರೆ, ಬರ್ತಾರೆ, ಪಾಠ ಮಾಡ್ತಾರೆ ಅಂತ. ಇದು ಇವರು ಎಲ್ಲ ಎಷ್ಟು ವ್ಯವಸ್ಥೆ ಮಾಡ್ತಾರೋ ಅದನ್ನೆಲ್ಲ ಹೇಳ್ತಾ ಇದ್ದ. ಅವ ಹೇಳ್ತಾ ಇದ್ದರು ಡ್ರೈವರ್ಗಳು 2-3 ಜನ ಕಾಲದಲ್ಲಿ ನಾನು ಮಂತ್ರಿಯಾಗಿದೆ, ಅದು ನೋಡಿದೆ. ಆಮೇಲೆ ಅಲ್ಲಿ ರಾಯಚೂರು ಡಿಸ್ಟ್ರಿಕ್ಟಲ್ಲಿ ಟೂರ್ ಹೋಗಬೇಕಾದ್ರೆ ಎಲ್ಲ ಸ್ವಲ್ಪ ಎಜುಕೇಟೆಡ್ 10-20 ಜನ ಹೊಲದಲ್ಲಿ ಎಂಟೆ ಹೊಡಿತಾ ಇದ್ದಾರೆ. ನಾನು ನೋಡಿದೆ ಕಾರ್ ಇತ್ತ ತಿರುಗಿಸು, ಅದು ಗೌರ್ಮೆಂಟ್ ಕಾರ್ ಅಂತ ಗೊತ್ತಾಗೋದು ಬೇಡ ಅಂತೇಳಿ ತಿರುಗಿಸಿ ಪಿ ಎ ಕರ್ಕೊಂಡು ಹೋದೆ. ನಾನು ಪಿ ಎ ಕರ್ಕೊಂಡು ಅಲ್ಲಿ ಹೋಗಿ ಯಾರ ಮನೆಯವಲ್ಲ ನಿಮ್ಮದು ಸ್ವಂತ ಗದ್ದೆನ ಅಂದೆ. ಇಲ್ಲ ಅಯ್ಯ, ನಾವು ನೀವು ಯಾರು ನೋಡಿದ್ರೆ ಬುದ್ಧಿಜೀವಿಗಳಿದ್ದ ಒಳ್ಳೆಯವರಿದ್ದಾಗಿದ್ದೀರಿ, ನಾವು ಕೆಲಸ ಮಾಡೋಕ್ಕೆ ಆಗೋದಿಲ್ಲ, ಮಾಡಬೇಕು ಜೀವನ ಹೊಟ್ಟೆ ಪಟ್ಟು ಪಟ್ಟು ಹೊಟ್ಟೆ ಪಾಡಿಗೆ ಜೀವನ ಪಾಡಿಗೆ ಹೋಗಿ ಹೊಡಿತಿದ್ದೀವಿ ಅಂತ. ಏನೇನು ಓದಿದ್ದೀರಿ ಅಂತೆ ಹೇಳಿದ್ರು. SSLC TCH PUC ಎಲ್ಲ ಆಗಿದೆ. ಆದರೆ ನಾನು ನಮ್ಮ MLA ಹತ್ರ ಹೋದರೆ 8 ದಿವಸದ ಹೋಗಿ ಹೋಗಿ ಸಾಕಾಗಿ ಅವ್ರದ್ದು ಸರಿಯಾಗಿ ಟೈಮ್ ಕೊಡೋದಿಲ್ಲ, ಅವ್ರದ್ದೇ ಮಾತಾಡ್ತಾರೆ. ಆಮೇಲೆ ನಮ್ಮ ಕೆಲಸ ನಾವು ಮಾಡಿಕೊಂಡು ಇರೋದು ಒಳ್ಳೇದು ಜೀವನಕ್ಕೆ ಅಂತೇಳಿ ಹೆಂಟೆ ಹೊಡಿತಿದ್ದೀವಿ ಅಂತ ಹೇಳಿದ್ರು. ಕೇಳಿಕೊಂಡೆ ಎಷ್ಟು ವರ್ಷ ಆಯ್ತಾ ಬಂದೆ, ಸುಮಾರು ಈಗ ಆಗ್ತಾ ಬಂತು ನಮಗೆ 26-27 ವರ್ಷ ಹಾಗೆ ಬಂತು, 28 ಆಗ್ತದೆ ಅದು ಅಂತ ಅಂತರು. ಆಮೇಲೆ ನಾನು ಬಂದೆ, ಬಂದುಬಿಟ್ಟು ವಾಪಸ್ ಬಂದುಬಿಟ್ಟು ಬಂದಿಷ್ಟೆಲ್ಲ ವಾರ ನಾಡ್ತು ನನಗೆ. ಅಲ್ಲ ನಾನು ಆವಾಗ ಅವರಿಗೆ ಅವರನ್ನು ಇದು ಮಾಡಿಕೊಂಡು ಫೇಲ್ ಮಾಡಿಕೊಂಡು ಬಂತು. ನಿಮಗೆ 50% ಲೇಡೀಸು ರಿಸರ್ವೇಷನ್ ಮಾಡಿದ್ದೀನಿ ನಾನು, ಯಾತಕ್ಕೆ ಪಡೆದೆ ಅನ್ನೋದಕ್ಕೆ ಅದೊಂದು ನಿದರ್ಶನ. ಇನ್ನೊಂದು ಉಂಬಳೆ ಬೈಲ್ ಹತ್ರ, ಇಲ್ಲಿ ಉಂಬಳೆ ಬೈಲ್ ಇದೆಯಲ್ಲ, ನಾನು ಬೆಂಗಳೂರಿಂದ ಮಂತ್ರಿಯಾಗಿ ಬರ್ತಾ ಇರಬೇಕಾದ್ರೆ ಒಂದು ಮಗುವರು ಬಸ್ಸಲ್ಲಿ ಹಿಡಿತು, ಬಸ್ಸಲ್ಲಿ ಹಿಡಿದು ಹೋಗ್ತಾ ಇತ್ತು. ಅಲ್ಲೇ ಪಕ್ಕದಲ್ಲಿ ಸ್ಕೂಲ್ ಇದೆ, ಅಲ್ಲಿ ಮೇಷ್ಟ್ರುಗಳಿಗೆ ಹೋಗೋದಲ್ಲಿಗೆ ರಸ್ತೆ ಕೇಳ್ತದೆ, ಈ ಮಗು ಎಲ್ಲಿ ಹೋಗ್ತೀಯ ಅಂತ ಕೇಳಿದೆ. ಅದು ನಾನು 6-7 ಮೈಲೇ ಆಗ್ತದೆ, ಕಾಡಲ್ಲಿ ತಿರುಗಿಕೊಂಡು ಹೋಗಬೇಕು, ಒಬ್ಬಳೆ ಹೋಗಬೇಕು, ಭಾಳ ಕಷ್ಟದಲ್ಲಿದ್ದೀರಿ ಅಂತ. ಅದು ಮನಸ್ಸಿಗೆ ನಾಡ್ತು ನನಗೆ. ಈ ಹೆಂಟೆ ಹೊಡೆದು ಇದು ಎರಡು ನಾಡ್ತು. ಅದರ ಮೇಲೆ ನಾನು ಡಿಪಾರ್ಟ್ಮೆಂಟ್ ಅಂತ ಡಿಪಾರ್ಟ್ಮೆಂಟ್ ಅದು ನಾನು ಡಿಪಾರ್ಟ್ಮೆಂಟಲ್ಲಿ 50% ರಿಸರ್ವೇಷನ್ ಇಷ್ಟು ಲೇಡೀಸ್ ಅಂತ ಮಾಡಿಸಿದೆ. ಕಾರಣ ಏನು ಅಂದರೆ ಅದು ಇದು ಎರಡು ಜಾಬ್ಗಾರ ನೋಡಿದ್ದು ಕಂಟಲ್ ನೋಡಿದ್ದು ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಮಾಡಿಸಿದೆ. 50% ರಿಸರ್ವೇಷನ್ ಮಾಡೋದಕ್ಕೆ ಕಾರಣ ಏನು ಅಂತೇಳಿ ಇನ್ನೊಂದು ರಿಸರ್ವ್ ಇರೋದು ಏನು ಮಾಡಿದೆ ಅಂದರೆ ಹಳ್ಳಿಗಳಲ್ಲಿ ನಾನು ಹಳ್ಳಿಯಿಂದ ವಾಸ ಮಾಡಿದವರು, ಮಳೆ ಜೋರಾಗಿ ಬಂದ ತಕ್ಷಣ ಹಳ್ಳಗಳೆಲ್ಲ ಭರ್ತಿಯಾಗಿಬಿಡ್ತವೆ, ದಾಟೋಕ್ಕಾಗಲ್ಲ, ಇಷ್ಟೇ ದೂರ 20-30 ಅಡಿ. ಆದರೆ ಆಚೆ ಕಡೆ ಕೂತವ್ರು ಈ ಕಡೆ ಕೂಕ್ಕೊಂಡು ಕೇಳಬೇಕಷ್ಟೇ. ಅವ್ರೇನು ಹಳ್ಳಿಯವ್ರು ಏನು ಮಾಡ್ತಾರೆ, ಅಡಿಕೆ ಮರ ಕಡಿದು ಸಾರ ಹಾಕಿ ಸಾರದಲ್ಲಿ ಆಚೆ ಕಡೆ ಈಚೆ ಕಡೆ ಬರ್ತಾಯಿದ್ರು.
ಭಾಳ ತೋಮಾಗೋತಾರೆ. ಆಮೇಲೆ ವಿಲೇಜ್ ಅಂತ ಬರ್ತಾರಲ್ಲ, ಅವ್ರು ದೊಡ್ಡವರು ಬಡವರು ಅಂತಲ್ಲ, ಹಳ್ಳಿಯಿಂದ ಬರೋರಿಗೆ ರಿಸರ್ವೇಷನ್ಸ್, ವಿಲೇಜ್ ಅಂತ ಬರೋರು ಸರ್ಟಿಫಿಕೇಟ್ ತಂದರೆ ಗ್ರಾಮೀಣ ಕೃಪಾ ಕೊಡೋದು ಅಂತ ಮಾಡಿದೆ. ಅದೆಲ್ಲ ನಾನು ಪ್ರಾಕ್ಟಿಕಲ್ಲಾಗಿ ಮಾಡಿದೆ ಹೊರತು ಯಾರು ನೋಡಿ ಹೇಳಿ ಮಾಡಿದ್ದಲ್ಲ. ರಿಸರ್ವೇಷನ್ಸು, ಲೇಡೀಸ್ ರಿಸರ್ವೇಷನ್ಸು, ಆಮೇಲೆ ಇದರದ್ದು ಇದನ್ನು ಹೇಳಿದೆ, ನಿಮಗೆ ಗೊತ್ತಾಯ್ತಲ್ಲ. ಆಯಿತು ಸರ್. ತಾವು ಈ ಸಂದರ್ಭದಲ್ಲಿ ಯಾರದೇ ಮುಲಾಜು ಒತ್ತಡ ಏನಕ್ಕೂ ಬಂದರೂ ತಾವು ಸೊಪ್ಪಾಗ್ತಿರಲಿಲ್ಲ ಅಂತ ಎಲ್ಲರೂ ಹೇಳ್ತಾರೆ. ಈಗ ರಾಜಕಾರಣದಲ್ಲಿದ್ದು ಸತ್ಯ ನಿಷ್ಠೆ ಪ್ರಾಮಾಣಿಕತೆನ ಉಳಿಸ್ಕೊಳ್ಳೋದು ಭಾಳ ಕಷ್ಟ, ಅದನ್ನು ತಾವು ಉಳಿಸ್ಕೊಂಡ್ರಿ, ಇದು ಹೇಗೆ ಸಾಧ್ಯತೆ ಸಾಧ್ಯ ಆಗ್ತದೆ? ನಮ್ಮ ನಾವು ಡಿಸಿಷನ್ ತಗೊಳ್ಳಬೇಕಂತ ನಮ್ಮ ಆತ್ಮದಲ್ಲಿ ಅದು ಬರಬೇಕು. ಅದು ದೇವರು ಇಲ್ಲೇ ಇದ್ದಾನೆ, ಆತ್ಮದಲ್ಲಿ ಇದು ಮಾಡಿಕೊಡೋದು ಅಂತೇಳಿ ಮನಸ್ಸು ಬಂದಾಗ ಅದು ನನಗೆ ಯಾವ ಆ ಕಡೆ ಯೋಚನೆ ಮಾಡೋದಕ್ಕೆ ಆಗೋದಿಲ್ಲ. ಒಳ್ಳೆ ಕೆಲಸ ಮಾಡಬೇಕು, ನಾನು ಸತ್ಯವಂತನಕ್ಕೆ ಕೆಲಸ ಮಾಡಬೇಕು ಅಂತಂದರೆ ದೇವರು ಮಾರ್ಗದರ್ಶನನೂ ಹಾಗೆ ಮಾಡ್ತಾನೆ. ಯಾಕೆಂದರೆ ನಾನು ಇದು ಪ್ರಾಕ್ಟಿಕಲ್ಲಾಗಿ ಅನುಭವಿಸಿದ್ದು. ಲಕ್ಷಾಂತರ ಶಿಕ್ಷಕರನ್ನ ಒಂದು ಪೈಸ ಲಂಚ ತಳೆದೇ ನೇರ ನೇಮಕಾತಿಗೆ ಅವಕಾಶ ಕಲ್ಪಿಸಿಕೊಟ್ರಲ್ಲ, ಆ ಸಂದರ್ಭದಲ್ಲಿ ವ್ಯವಸ್ಥೆ ನಿಮಗೆ ಯಾವ ರೀತಿ ಪ್ರತಿಸ್ಪಂದಿಸ್ತು ಸರ್ಕಾರ ಬೇರೆ ಬೇರೆಯವರು? ಅಲ್ಲ, ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳೇ ಅದು ನಾನೇನು ಯೋಚನೆ ಮಾಡಿದ್ದೀನಿ, ತದ್ವಿರುದ್ಧ ನಡೀತಾ ಇತ್ತು. ಸರ್ಕಾರ ಸರಿ ನಡೀಬೇಕಾದರೆ ಶಾಸಕರು ಶುದ್ಧವಾಗಿರಬೇಕು. ಶಾಸಕರು ಶುದ್ಧವಾಗಿದ್ದರೆ ಮಂತ್ರಿಗಳು ಶುದ್ಧವಾಗಿರೋಕ್ಕಾಗ್ತದೆ. ಅದು ಸರಿಯಲ್ಲದೆ ಇದ್ದರೆ ಭಾಳ ತೊಂದರೆ ಆಗ್ತದೆ, ಜೊತೆ ಆಗೋದಿಲ್ಲ. ನನಗೆ ರಿಕ್ರೂಟ್ಮೆಂಟ್ ಕಮಿಟಿಗೆ ಹಾಕದೆ ಇದ್ದರೆ ನಾನು ಅನಿಸಿ ಏನೇನು ಬರ್ತಿತ್ತು ಅದು ಆ್ಯಕ್ಚುಲಾಗಿ ನಾನು ಅಲ್ಲಿ ಹಲವಾರು ಶೋಟ್ಗಳು ನಾನು ಅದೇ ರೀತಿಯಲ್ಲೇ ಸತ್ಯವಂತರಾಗೇ ಕೆಲಸ ಮಾಡಬೇಕು ಅಂತೇಳಿ ಮಾಡೋಕ್ಕೆ ಬಂದು ಬರೋಕ್ಕೆ ಅದು ಕಾರಣ ಆಯಿತು. ಹಾಂ, ಆಮೇಲೆ ಇನ್ನೊಮ್ಮೆ ನಾನು ಒಮ್ಮೆ ತಮ್ಮಲ್ಲಿಗೆ ಸಾಲುಮರ ತಿಮ್ಮಕ್ಕನ ಬಗ್ಗೆ ಒಂದು ಪತ್ರಿಕೆನಲ್ಲಿ ಬರೆದು ನಿಮ್ಮ ಹತ್ರ ತಂದಾಗ ನೀವು ಇದನ್ನು ಸುದ್ದಿ ಮಾಡೋದು ಬೇಡ ಪತ್ರಿಕೆಯರಿಗೆ, ಬನ್ನಿ ಒಟ್ಟಿಗೆ ಹೋಗಿ ನೋಡ್ಕೊಂಬೋಣ ಅಂತ ನೀವು ಹುಲಿಕಲ್ಗೇನೆ ಬಂದರೆ ಅದಕ್ಕಿಂತ ಒಂದು ಪುರಸ್ಕಾರ ಸಿಗುತ್ತೆ. ಹೌದು, ಅದು ನೀವು ಉಪಕಾರ ಮಾಡಿದ್ದೀರಿ. ಯಾಕೆಂದರೆ ಪೇಪರ್ ಹಾಕಿದ್ರೆ ನೋಡಿ ನನಗೆ ಗೊತ್ತಾಗ್ತಿಲ್ಲ, ಸಾಲ ಬರುತ್ತ ಓದಿದ್ದೆ ನಾನು ಅವ್ರ ತಂದೆ ಉದ್ದಕ್ಕೂ ರಸ್ತೆ ಪಕ್ಕದಲ್ಲೆಲ್ಲ ಮರ ನೆಡೋದು, ನೀರು ಹಾಕ್ತಾಯಿದ್ರಂತೆ, ನೀರು ಹಾಕಿ ಮರ ಬೆಳೆಸ್ತಾರೆ ಅವರು. ಸಾಲ ಮರದ ತಿಮ್ಮಕ್ಕ ಅಂತ ಹೆಸರಾಯಿತು. ಹೋದ್ವಿ ನಾವು ಅಲ್ಲಿ, ಬಹುಶಃ ನೀವು ಬಂದಿದ್ರಿ, ನಮ್ಮ ಸ್ಟಾಫ್ನವರೆಲ್ಲ ಬಂದರು ಮಾತಾಡಿಸ್ಬಿಟ್ಟು ನೋಡ್ಕೊಂಡು ಬಂದು ಅವ್ರ ಪ್ರಾಬ್ಲಮ್ ಏನಂತ ಕೇಳಿದ್ರು. ಮನೆ ಎಲ್ಲ ಇದ್ದೀವಿ ನಾವು, ಕಷ್ಟದಲ್ಲಿದ್ದೀವಿ ಅಂತ ಹೇಳಿದ್ರು. ಅಲ್ಲವೇ ನಮಗೆ ಭಾಳ ಇಷ್ಟ ಆಗಿದ್ದೇನಂತಂದರೆ ತಾವು ಯಾವುದು ಪ್ರಚಾರಕ್ಕೋಸ್ಕರ ಮಾಡಿದ್ರೆ ನಾನು ಆಕೆ ಕಾಣಬೇಕು ಅಂತ ಬಂದ್ರಲ್ಲ. ನಾನು ಆ್ಯಕ್ಚುಲಾಗಿ ಬಂದಿರೋದು ಉದ್ದೇಶನೇ ಅದು ನೋಡಬೇಕು ನನಗೆ ಅಂತ. ಪೇಪರ್ ಗೀಪರು ಅಲ್ಲಿ ಎಲ್ಲ ಹೆಚ್ಚಿಗೆ ಏನು ಹಾಕಿದ್ದು ನೀವು ಅಲ್ಲಿ ಸಾಲು ಮರ ತಿಮ್ಮಕ್ಕನ ಸುದ್ದಿ ಹಾಕಿದ್ರಿ ಅಷ್ಟೇ. ಅದು ತಿಳ್ಕೊಂಡು ಎಲ್ಲಿ ಸಾಲು ಬರುತ್ತೆ ಬೇಕಂತ ನಮ್ಮ ಪಿ ಎಗಳ ಹತ್ರ ಪಿ ಎಸ್ ಹತ್ರ ಎಲ್ಲ ಕೇಳಿ ಅಲ್ಲಿಗೆ ಹೋಗಿದ್ದು ಸೀದಾ. ಅವರಿಗೂ ಗೊತ್ತಿಲ್ಲ ನಾವು ಹೋಗಿದ್ದು. ಈಗ ತಾವು ಇಷ್ಟೆಲ್ಲ ಇದು ಮಾಡಿ ಒಂದು ಅನನ್ಯವಾದ ಸೇವೆನ ಕಾಣಿಕೆನ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟರಿ. ಇದಾದಮೇಲೆ ಲಂಕೇಶರು ಬಹುಶಃ ಯಾರ ಬಗ್ಗೆನೂ ಬರೀದಲ್ಲಿರೋ ಆದರ್ಶ ಮಂತ್ರಿ ಗೋವಿಂದೆ ಗೌಡರು ಅಂತ 1986 ತಮ್ಮ ಬಗ್ಗೆ ಬರೆದ್ರು. ನಾವು ನಿವೃತ್ತಿ ಆದಮೇಲೆ ಅವರೊಂದು ಮಾತು ಬಂದರು, ಒಂದು ಸರತಿನಲ್ಲಿ ಸಾಲ ನಿಂತಿದ್ದರು ಶಿಕ್ಷಕರು ಗೋವಿಂದೆ ಗೌಡರು ನೋಡಬೇಕು ಅಂತ ಅನ್ನೋದು. ನೀವು ರಾಜಕೀಯ ನಿವೃತ್ತಿನ ಯಾವ ಕಾರಣಕ್ಕೋಸ್ಕರ ತಗೊಂಡ್ರಿ? ಆವಾಗಲೇ ಮನಸ್ಸಿಗೆ ಅಸಮಾಧಾನ ಆಗ್ತಾಯಿತ್ತು. ಬಾಕಿ ಡಿಪಾರ್ಟ್ಮೆಂಟ್ಗಳು ಬಾಕಿ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಮೊದಲು ಏನಾಯಿತು ಅಂದರೆ ಪ್ರೈಮರಿ ಅಡಲ್ಟ್ ಎಜುಕೇಷನ್ ಕೊಟ್ಟರು ಯಾರು ಹೆಗಡೆಯವರು. ಬಟ್ ಅದು ಅಡಲ್ಟ್ ಎಜುಕೇಷನ್ ಕೊಟ್ಟದ್ರಿಂದ ಅಲ್ಲಿ ಒಳ್ಳೆ ಕೆಲಸ ಮಾಡಿದೆ. ಅದು ಬ್ಯಾಕ್ ಕರಿಯರ್ಸ್ ಏನೇನಿತ್ತು ಅದನ್ನೆಲ್ಲ ಕೊಟ್ಟೆ ಅವರಿಗೆ. ಅಡಲ್ಟ್ ಎಜುಕೇಷನ್ನು ಹೆಲ್ಪ್ಲೆಸ್ಸು, ನಾನು ಇಂಡಿಪೆಂಡೆಂಟಾಗಿ ಏನೂ ಮಾಡೋಕ್ಕಾಗಲ್ಲ. ಅದ್ರ ಮೇಲ್ಪಟ್ಟು ಮತ್ತೊಬ್ಬ ಬತ್ತರಿ, ಅವನು ಹೇಳಿದ್ದು ಬೇಡದಿದ್ದೆಲ್ಲ ಹೇಳೋದು, ಅದು ಏನಾದ್ರು ಮಾಡ್ಕೊಳ್ಳಿ ಅಂತ. ಅದಷ್ಟಕ್ಕೆ ನನ್ನ ಒಂದೇ ಡಿಪಾರ್ಟ್ಮೆಂಟ್ ಹೆಚ್ಚು ಇಂಪಾರ್ಟೆನ್ಸ್ ಕೊಟ್ಟೆ ಅಡಲ್ಟ್ ಎಜುಕೇಷನ್ಗೆ. ಬೊಂಬೈ ಸರ್ಕಾರದಲ್ಲಿ ತಮಗೆ ಇಂಡಿಪೆಂಡೆಂಟ್ ಸಿಗ್ತಲ್ಲ? ಹೌದು, ಬೊಂಬೈ ಸರ್ಕಾರದಲ್ಲಿ ಅಲ್ಲೂ ಏನಾಯಿತು, ಬೊಂಬಾಯಿ ಮೇಲೆ ಅವಿಶ್ವಾಸ ಅದು ಇದೆಲ್ಲ ಏನೇನು ಶುರುವಾಗಿತ್ತು ನಮ್ಮ ಇದರ ಲೀಡರ್ಶಿಪ್ನಲ್ಲೇ.
ಬೊಂಬಾಯಿ ಸರ್ಕಾರ ದೇವೇಗೌಡ ಸಂಪುಟದಲ್ಲಿ ತಾವು ಕ್ಯಾಬಿನೆಟ್ ಸಚಿವರಾಗಿ ಇಲ್ಲ, ಬೊಂಬಾಯಿ ಗೌರ್ಮೆಂಟಲ್ಲಿ ಕ್ಯಾಬಿನೆಟ್ ಸಚಿವರಾಗಿ ತಗೊಂಡ್ರು. ಮಧ್ಯೆ ಏನೋ ಸ್ವಲ್ಪ ವ್ಯತ್ಯಾಸಗಳಾಗಿ ನಾನು ಫೇಲಾಗಿದೆ. 89 ಇಸ್ವಿಯಲ್ಲಿ ನಮ್ಮವರೇ ಯಾರು ಏನಂತ ಬೇಡ, ಅವರು ಎಲ್ಲಿ ಬಂದ ನನ್ನ ಸ್ನೇಹಿತರೇ ತಾಲೂಕು ಬೋರ್ಡಲ್ಲಿ ಅವರೊಬ್ಬ ಅತ್ತೆ ಮಾವನೇ ತಾಲೂಕು ಬೋರ್ಡ್ ವೈಸ್ ಪ್ರೆಸಿಡೆಂಟು, ನಾನು ಅಧ್ಯಕ್ಷ. ಎಲ್ಲ ಯಾವ್ರಿಗೆ ಕೊಡ್ತಾಯಿದ್ದು ಒಳ್ಳೆಯ ಹುಡುಗರೇ ಅವರು. ಅವನು ಎತ್ಕಟ್ಟಿ ಅದು ಬೇಡ ಸಹ ಅದು ಅದು ಒಂದು ಸರಿ ನಾನು ಸೋತೆ. ನನ್ನ ಹೊಟ್ಟೆ ಡಿವೈಡ್ ಆಯಿತು. ಕಾಂಗ್ರೆಸ್ನಲ್ಲಿ ಬಂದರು ಸ್ವಲ್ಪ ಪಾರ್ಷದಲ್ಲಿ. ಮತ್ತು ಆಮೇಲೆ ನಾನು ಜನ ಸ್ವಲ್ಪಕ್ಕೆ ಬಿಡಲಿಲ್ಲ, ಪ್ರತಿ ಮನೆ ಮನೆಗೂ ತಿರುಗುತ್ತೆ. ನಾನು 94 ಆಯ್ಕೆಯಾಗಿ ಸಚಿವರಾದ್ರಿ. ಹೌದು, ಸಚಿವರಾದ್ರಿ 94 ಮತ್ತೆ ಕಂಟೆಸ್ಟ್ ಮಾಡ. ಅದು ಅದು ನನಗೆ ಹೆಸರೇಳೋದಿಲ್ಲ. ಅವರು ನೀವು ನಿಲ್ಲಬೇಕಂತ ಭಾಳ ಹಿಂಸೆ ಮಾಡಿದ್ರು, ಬೇಡ ಅಂತ ಅಂದೆ ನಾನು. ಅವರೇ ಕಟ್ಟಿ ದುಡ್ಡು ಡಿಪಾಸಿಟ್ ಕಟ್ಟಬೇಕಲ್ಲ, ಅದಕ್ಕೆ ಸರ್ಕಾರಕ್ಕಲ್ಲ ಪಾರ್ಟಿಗೆ ಜನಗಳೇ ಅವರೇ ದುಡ್ಡು ಕಟ್ಟಿ ಅದು ಅಪ್ಲಿಕೇಶನ್ ಹಾಕಿ ಟಿಕೆಟ್ ಕೊಟ್ಟರು. ಅದು ಅಕಸ್ಮಾತಾಗಿ ತಗೊಂಡದ್ದು. ಆಮೇಲೆ ಬಂದೆ ನಾನು ಮಂತ್ರಿಯಾಗಿ 13,800 ಓಟಲ್ಲಿ ಗೆದ್ದೆ 94 ಇದು ಅದು ಆ ಟೈಮ್ದಲ್ಲಿ. ಸರ್, ನಾನು ಇಷ್ಟೆಲ್ಲ ಪಲ್ಲಟ ಆಗ್ತಿರೋ ಹೊತ್ತಿನಲ್ವೇ ತಮ್ಮನ ಕಂಡಾಗ ನಮ್ಮಲ್ಲಿ ಒಂದು ಚೈತನ್ಯ, ಒಂದು ಆಶಾಕಿರಣ ಹುಟ್ಟುತ್ತಾರೆ. ತಾವು ತಿಳಿದಂಗೆ ಈ ರಾಷ್ಟ್ರ ರಾಜಕಾರಣದಲ್ಲಿ ಯಾರು ಪ್ರಾಮಾಣಿಕರು ತಮಗೆ ಯಾರು ಕೇಳಿದ್ದೀರಾ ಒಬ್ಬರು ಉಳ್ಕ ಯಾರ ಬಗ್ಗೆ ಯಾರು ಅಂತ? ಅಲ್ಲ, ನಾನು ಅಷ್ಟು ತಿಳ್ಕೊಳ್ಳೋ ಅಷ್ಟು ಶಕ್ತಿ ಇರಲಿಲ್ಲ. ನನ್ನ ಲಿಮಿಟಲ್ಲೇ ನಾನು ನಮ್ಮಂತರಾಗಿ ರಾಜ್ಯದ ಬಗ್ಗೆ ಕ್ಷೇತ್ರದ ಶಾಸಕರ ಬಗ್ಗೆ ಇಷ್ಟು ನಾನು ವಿಷಯ ತಿಳ್ಕೊಡ್ತಾ ಇದ್ದೆ. ದೊಡ್ಡ ದೊಡ್ಡದಕ್ಕೆ ಅಲ್ಲಿ ಹೋಗ್ತಿರಲಿಲ್ಲ. ನಾನೇನು ಫ್ಲೈಟಲ್ಲಿ ಪ್ರಯಾಣ ಮಾಡಿಲ್ಲ, ಟ್ರೈನಲ್ಲಿ ಒಂದು ಸಲ ಹೋಗಿದ್ದೀನಿ ಅಷ್ಟೇ. ನಾನು ಕಾರಲ್ಲೇ ಹಳ್ಳಿಗಳಲ್ಲೆಲ್ಲ ತಿರುಗಿ ಪ್ರತಿಯೊಂದು ಹಳ್ಳಿಗೆ ಹೋಗಿದ್ದೀನಿ. ಎಲ್ಲ ವಿಮಾನದಲ್ಲಿ ಪ್ರಯಾಣ ಮಾಡಿಲ್ಲ, ವಿಮಾನದಲ್ಲಿ ಒಂದು ಸಲ ಮಾತ್ರ ಬಾಳೆಹೊನ್ನೂರು ನಂದು ಕ್ಷೇತ್ರ ಅಲ್ಲ, ದೇವೇಗೌಡರು ಅಫಿಷಿಯಲ್ಲಾಗಿ ಬರಬೇಕಾಗಿತ್ತು. ಜಿಲ್ಲಾ ಮಂತ್ರಿಯಾಗಿ ನಾನು ಬರೆದಿರೋದು ಸರಿ ಅಲ್ಲ, ಬನ್ನಿ ನೀವು ಬಂದು ನಾನು ಮುಂದೆ ಹೋಗಿರ್ತೀನಿ, ಅಜಯಪುರದಲ್ಲಿ ಇರ್ತೀನಿ, ಅಲ್ಲಿ ಬರ್ತೀನಿ ಅಂತ. ಯಾರು ನಾನು ಕಾರಲ್ಲಿ ಹೋಗಿಬಿಟ್ಟು ಅಲ್ಲಿ ಇರ್ತೀನಿ, ಅಲ್ಲಿ ನಿಮ್ಮನ್ನು ರಿಸೀವ್ ಮಾಡ್ತೀವಿ ಅಂತ. ಬೇಡ ಬನ್ನಿ ಕೂತ್ಕೊಳ್ಳಿ ಅಂತ ಕೂರಿಸ್ಕೊಂಡು ಹೋದ್ರದು ಒಂದೇ ಸರಿ. ಮತ್ತು ಆಮೇಲೆ ಅದು ಎಮ್ ಪಿ ಪ್ರಕಾಶ್ ಕಾನ್ಸ್ಟಿಟ್ಯೂನ್ಸಿ, ನಾನು ಪಕ್ಕದಲ್ಲಿ ಗದ್ದೆ ನೀರು ರಸ್ತೆ ಅಂದರೆ ಹೋಗೋಕ್ಕಾಗಲ್ಲ. ಆ ರಸ್ತೆಯಲ್ಲಿ ಹೋದೆ, ಏನು ರೀ ಪ್ರಕಾಶ್ ರಸ್ತೆ ಇಷ್ಟು ಹಾಳಾಗಿದ್ದಿಲ್ಲ ಯಾಕೆ? ಗೌಡ್ರೆ ನೀವು ಯಾಕೆ ಅಲ್ಲಿ ಬರೋಕ್ಕೆ ಹೋದ್ರಿ? ಫ್ಲೈಟಲ್ಲಿ ಇಲ್ಲಿ ಹೋದರೆ ಡಿ ಸಿ ಕಾರ್ ಕಳಿಸ್ತಾರೆ, ಅಲ್ಲಿ ಎಲ್ಲ ಕಡೆ ನೀವು ತಿರುಗೋಕ್ಕಾಗ್ತಾ ಇರಲಿಲ್ಲ. ಅದು ಇಲ್ಲ, ನಾನು ಸ್ವಲ್ಪ ಹಳ್ಳಿ ನೋಡ್ಬೇಕು, ಹಳ್ಳಿಯಿಂದ ಬಂತು ನೋಡಿ, ಅದಕ್ಕೆ ಹಳ್ಳಿ ನೋಡೋಣ ಏನು ಪ್ರಾಬ್ಲಮ್ ಅಂತೇಳಿ. ನನಗೆ ರಸ್ತೆಗೆ ಸಂಬಂಧ ಇಲ್ಲದೇ ಇದ್ರೂ ಅದು ತಿಳ್ಕೊಳ್ಳೋಕ್ಕಾಗಿ ಹೋದೆ ನಾನು ಅಂತ ಹೇಳಿದೆ. ಪ್ರಕಾಶ್ ನನಗೆ ಭಾಳ ಬೇಕಾದವರು. ತಾವು ನಿವೃತ್ತಿ ಹೊಂದಿದ್ರಲ್ಲ, ಯಾವ ಕಾರಣಕ್ಕೋಸ್ಕರ ಬೇಡ ಅನ್ನಿಸ್ತು? ನನಗೆ ಆಗಲೇ ಕಲಿಸು ಎಲ್ಲ ಸರಿ ಕಳಿಸ್ತಿರಲಿಲ್ಲ. ಮಹಾತ್ಮ ಗಾಂಧಿ ಏನು ಇಷ್ಟಪಟ್ಟು ನಮ್ಮ ಸ್ವಾತಂತ್ರ್ಯ ತಂದುಕೊಟ್ರು, ಅದರಂತೆ ನಡೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಅಬ್ಸ್ಟ್ರಕ್ಷನ್ನು, ತೊಂದರೆ, ಕಾರಣ ಹೀಗೆಲ್ಲ ಇರೋದು. ಬೇರೆ ಬೇರೆ ಡಿಪಾರ್ಟ್ಮೆಂಟಿಂದು ಸಂಬಳ ಗಿಂಬಳ ಇದು ಏನೇನೋ ಮಾಡ್ತಾರೆ. ಬಟ್ ಪರ್ಟಿಕ್ಯುಲರಾಗಿ ಈ ಟೀಚರ್ಸ್ ಅಪಾಯಿಂಟ್ಮೆಂಟ್ ಇದೆಯಲ್ಲ, ಅವ್ರಿಗೆ ಸಂಬಳ ಅಷ್ಟೇ ಹೊರತು ಇನ್ನು ಟ್ಯೂಷನ್ ಗೀಷನ್ ಅದೆಲ್ಲ ಎಲ್ಲ ಮೈನರ್, ಅದೆಲ್ಲ ದೊಡ್ಡದಲ್ಲ, ಅಷ್ಟೇ ಜೀವನ. ಆಮೇಲೆ ಮೊದಲು ನನಗೆ ರಾಮಕೃಷ್ಣ ಹೆಗಡೆಯವರು ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿದ್ದೆ. ಅಡಲ್ಟ್ ಎಜುಕೇಷನ್ ನನಗೆ ಪ್ರೈಮರಿ ಅಡಲ್ಟ್, ನನಗಿಂತಲೂ ಎಲ್ಲ ಡಿಪಾರ್ಟ್ಮೆಂಟಿಗೊಬ್ಬರು ಅವರಿಗೆ ಕೊಟ್ಟಿದ್ರು ಅಂತ ಅವರು ಬರೆಸಿ ಒಂದೇ ಮಾಡೋರು. ಆದರೂ ನಾನು ಎಷ್ಟಾದರೂ ಆ ಸ್ಟೇಟ್ ಮಿನಿಸ್ಟ್ರಲ್ಲ ಮಾತಾಡ್ತಿರಲಿಲ್ಲ. ಮತ್ತು ಹೆಗಡೆಯವರು ಕಂಟಿನ್ಯೂ ಮಾಡ್ಕೊಳ್ತಾ ಹೋದರು. ಅದಾದಮೇಲೆ ಬೊಂಬಾಯಿಯವರು ಬಂದರು. ಬೊಂಬಾಯಿಯವರು ಕ್ಯಾಬಿನೆಟ್ ಮಂತ್ರಿ ಮಾಡಿ ಸ್ವಲ್ಪ ದಿವಸ ಅದೆಲ್ಲ ಕೆಲಸ ಮಾಡೋಕ್ಕೆ ಶಕ್ತಿ ಇದ್ರೂ ಟೈಮ್ ಸಾಲ್ದ ಹೋಯಿತು. ಆ ಇಲಾಖೆ ತಮಗೇನು ಇಷ್ಟ ಆಗಲಿಲ್ವಾ? ಕಾರ್ಮಿಕ ಇಲಾಖೆ ಇಂಡಸ್ಟ್ರಿ ಯಾರೋ ಕೊಟ್ಟರು, ಇದು ಅದು ಸರಿಯಾಗಲಿಲ್ಲ ನನಗೆ. ಅದು ಕಾರ್ಮಿಕ ಇಲಾಖೆಯಲ್ಲಿ ಮಾಡಿದೆ, ಅದು ಅವಾಗೆಲ್ಲ ಸ್ವಲ್ಪ ಕಾರ್ಮಿಕರೇ ಇರೋದಲ್ಲ.
ಮಾಡ್ಕೊಂಡಿದ್ದೆ. ಆಮೇಲೆ ಮತ್ತೆ ಅವಿಶ್ವಾಸ ಅದೇನೇನು ನಡೆದು ಆಮೇಲೆ ಆಯಿತು ಅದೆಲ್ಲ ಬೇಡ. ದೇವೇಗೌಡರು ಬಂದರು, ಮನಸ್ಸಿಗೆ ಸ್ವಲ್ಪ ಅವ್ರಿಗೆ ಏನು ಆಯ್ತು ಆಯ್ತು ಅದು ಎಲ್ಲ ಹೆಚ್ಚು ಡಿಪಾರ್ಟ್ಮೆಂಟ್ ಕೊಟ್ಟರು, ಪ್ರೈಮರಿ ಸೆಕೆಂಡ್ರಿ ಪಿ ಯು ಇದೆಲ್ಲ ಕೊಟ್ಟರು. ಆಮೇಲೆ ಇದು ಕೊಟ್ಟರು, ಲೈಬ್ರರಿ ಕೊಟ್ಟರು, ಮಲ್ನಾಡ್ ಡೆವಲಪ್ಮೆಂಟ್ ಬೋರ್ಡು ಇವನ್ನೆಲ್ಲ ಕೊಟ್ಟಿದ್ರು. ಮಲ್ನಾಡ್ ಡೆವಲಪ್ಮೆಂಟ್ ಬೋರ್ಡ್ದೇ ಇದೆ ಅವ್ರದ್ದು. ಆಮೇಲೆ ಜೆ ಎಚ್ ಪಟೇಲರು ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ರು. ಜೆ ಎಚ್ ಪಟೇಲರು ಇದಕ್ಕಿಂತ ಹೆಚ್ಚೇ ಇಂಪಾರ್ಟೆನ್ಸ್ ಕೊಟ್ಟರು. ಒಂದೊಂದು ಸಲ ಏನಾದರೂ ಅಲ್ಲಿ ಹೋಗಿ ಎಮ್ ಎಲ್ ಎಗಳು ಇದು ಬರೆದಿದ್ದು ಭಾಳ ಕೊಡಿ ಸರ್ ಅಂತ ಹೇಳಿದ್ರೆ ಅದು ಕಾನೂನು ವಿರುದ್ಧ ಆಗ್ತದೆ, ಕಾನೂನಲ್ಲಿ ಅವಕಾಶವಿದ್ದಲ್ಲಿ ಒದಗಿಸ್ಕೊಡಿ ಅಂತ ಬರೀತಿದ್ದೆ ಮೇಲ್ಪಟ್ಟವರಿಗೆ. ಕಾನೂನದಲ್ಲಿ ಅವಕಾಶವಿದ್ದಲ್ಲಿ ಒದಗಿಸಿ ಕೊಡಿ ಅಂತ. ಅವಾಗ ಇದು ಹೀಗೆಲ್ಲ ಬರೀತಾರೆ ಸರ್, ಹೀಗೆ ಬರೋದು ನಾವು ಎಲ್ಲಿಗೆ ಹೋಗೋದು ನೆಕ್ಸ್ಟ್ ಎಲೆಕ್ಷನ್ಗೆ. ಇದು ಅವ್ರ ಸುದ್ದಿ ಮಾತಾಡಿದ್ರೆ ಹುಷಾರು ಅಂತ ಜೋರು ಹೊಡ್ತಾಯಿದ್ರು ಅವ್ರು. ಹೇಳಿ ಒಂದು ಕಡೆ ಅನಂತಮೂರ್ತಿಯವರು ಬರ್ಕೊಂಡಿದ್ದಾರೆ, ಹಾಗೆ ಪೂರ್ಣ ಚಂದ್ರಶೇಖರ್ ಹೇಳಿದ ಪ್ರಕಾರ ಜೆ ಎಚ್ ಪಟೇಲ್ ಅವರು ಅದೊಂದು ಪೇಪರಲ್ಲೂ ಬಂದಿತ್ತಂತೆ, ಗೋವಿಂದೇಗೌಡ ಏನಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋಂಗಿರೋ ನಾನು ರಾಜೀನಾಮೆ ಕೊಟ್ಬಿಟ್ಟು ಅವ್ರನ್ನ ಸಪೋರ್ಟ್ ಮಾಡ್ತೇನೆ ಹೇಳಿದ್ರಂತೆ. ನನಗೆ ಅದೆಲ್ಲ ನನಗೆ ಇಂಟ್ರೆಸ್ಟ್ ಇದೇ ಇಲ್ಲ, ನನಗೆ ಬಿಟ್ಬಿಡು ಬಿರುಪ ಹೋಗಬೇಕು ಅಂತ ಇದು ಬರ್ತ ಬಿಟ್ಟು ಬರಬೇಕು ಅಂತ ಇದ್ದಾನು. ಸರಳ ಸಜ್ಜನಿಕೆ ಮೂಲಕ ಪ್ರಾಮಾಣಿಕ ಬದುಕಿನಿಂದ ಇಡೀ ಒಂದು ಸಾರ್ವಜನಿಕ ಬದುಕಿನಲ್ಲಿ ಒಂದು ಅಚ್ಚ ಹಸಿರಂತೆ ಒಂದು ಜನಮಾನಸದಲ್ಲಿ ನಿಂತ್ಕೊಂಡ್ರಲ್ಲ. ನೀವು ಭಾಳಷ್ಟು ಸಭೆ ಸಮಾರಂಭಗಳಲ್ಲಿ ಹೇಳ್ಕೊಳ್ತೀರಿ, ಯಾವುದಾದ್ರು ಒಂದು ಒಳ್ಳೆತನದ ಬಂದರೆ ನನ್ನ ಒಳ್ಳೆತನದ ಅರ್ಧ ಯಶಸ್ಸು ಅವ್ರ ಮನೆಯವರಿಗೆ ಸೇರಬೇಕು ಅಂತ. ನಿಮಗೆ ಇಷ್ಟು ಬಂದಿರೋ ಕೀರ್ತಿ ಈ ಯಶಸ್ಸು ಇದೆಲ್ಲ ಇದರಲ್ಲಿ ಯಾರಿಗೆ ನೀವು ಹಂಚಿಕೆ ಮಾಡ್ತೀರಾ? ಅಲ್ಲ ಅದು ಏನಾಗಿದೆ ಅಂದರೆ ಅವಳು ನಮ್ಮ ಮನೆ ಸುದ್ದಿ ಹೇಳೋದಾದರೆ ಒಂದು ಸಾರಿ ಇನ್ನು ಬೆಂಗಳೂರಿಗೆ ಬರಲಿಲ್ಲ ನಾನು ಅಂತೀರಿ. ಅದಾಗ ವೆಂಕಟೇಶನು ಒಂದು ಬಂತ ಬದೇ ಇಲ್ಲ, ನಮ್ಮ ಫ್ಯಾಮಿಲಿಯವರು ಯಾರೇ ಆದ್ರೂ ಯಾರೂ ಬರಲಿಲ್ಲ, ನನ್ನ ಜೊತೆಯಲ್ಲಿಲ್ಲ. ಈಗ ಆಮೇಲೆ ಎಲ್ಲ ಅವಲು ಕೇಳ್ತಿದ್ದೆ ಮಂತ್ರಿಗಳಿಗಿತ್ತು, ಮಂತ್ರಿಗಳು ಬಗರೇ ಜೋರಾಗಿ ಕೆಲಸ ಮಾಡಿಸ್ಕೊಳ್ತಾರೆ, ಅವನು ಇನ್ನೊಬ್ಬರೇ ಪಡಿಸ್ಕೊಳ್ತಾರೆ. ಅದು ಒಂದು ಚೋರುದಾರ ಮಾಡಿ ಹಾಗೆ ಮಾಡಿಲ್ಲ. ಮನೆಯವರು ಹೇಗೆ ಅರ್ಧ 50% ಹೇಗೆ ಬಂತು ಅಂದರೆ ಅದಾದ್ರು ಪೇಟೆ ಬರೋರಿತ್ತು, ಯಾರು ಬಂದರೂ ಅವ್ರು ಬೇಕಾದವ್ರಿಗೆ ಕಾಫಿ ಕೊಟ್ಟು ಊಟ ಹಾಕತ್ತಲ್ಲ ಊಟ ಹಾಕಿಸಿ ಕಳಿಸಿ ಕೊಟ್ಟಿದ್ದಾರೆ. ಅದ್ರ ಕಡೆ ನಾನೇನು ಗಮನ ಕೊಡ್ತಿರಲಿಲ್ಲ. ಆಮೇಲೆ ಅವ್ರ ಜನಗಳು ಓಟ್ ಕೊಡೋರು ಅಷ್ಟೇ ಸಂತೋಷದಲ್ಲಿ ಅಲ್ಲಿ ಹೋಗಬೇಕು ಅವ್ರ ಹಾಗೆ ಮಾತಾಡ್ತಾಯಿದ್ರು. ಒಳ್ಳೆ ಅವರು ಪೊಲಿಟಿಕಲ್ಲಾಗಿ ಏನೂ ಇಲ್ಲ, ಅವ್ರ ಪೊಲಿಟಿಕಲ್ಲಾಗಿ ಎಂಥದ್ದು ಗೊತ್ತಿಲ್ಲ ಅವರಿಗೆ ಅಷ್ಟು ಇದೆ. ನಿಮ್ಮ ಈ ಪ್ರಾಮಾಣಿಕತೆ ಇದ್ರದ್ದೆಲ್ಲ ಅರ್ಧ ಪಾಲು ಅವ್ರಿಗೆ ಹೋಗುತ್ತೆ ಅದರಲ್ಲಿ ಅರ್ಧ ಪಾಲು ಅವ್ರದ್ದೇ. ನಾನು ಹೇಳ್ತಾ ಇದ್ದೀನಿ, ಅನೇಕ ಸಲ ಹೇಳಿದ್ದೀರಿ, ಮಂತ್ರಿ ಆದವರನ್ನು ಹೇಳಿದ್ದೀನಿ. ಏನಂತ ಹೇಳ್ತೀರಿ, ತಗೊಂಡು ಕಿವಿ ಮಾತು ಹೇಳ್ತೀರಾ? ಎಲ್ಲರೂ ಶ್ರೀಮತಿಯವ್ರಿಗೆ ಈ ಥರ ನಡ್ಕೋಬೇಕು ಅಂತ ಅದೊಂದು ಸ್ವಲ್ಪ ಬಿಡಿಸಿ ಹೇಳ್ತೀರಿ. ದೊಡ್ಡ ಹೊಡಿತೀರಿ ನೀವು, ಬಹುಶಃ ನಿಮ್ಮ ಮನೆಗೆ ಹೋದ ತಕ್ಷಣ ಮನೆಯವರು ಮೊದಲು ನೀವು ಪ್ಯಾಂಟ್ ಕಡಿಸಿ ಪಂಚೆ ಹೊಡ್ತೀರಲ್ಲ, ಅದರ ಹಿಂದೆಗಡೆ ಎಷ್ಟು ದುಡ್ಡು ಇಟ್ಟಿದ್ದಾರೆ, ಎಷ್ಟು ದುಡ್ಡು ತಂದಿದ್ದೀರಿ ಅಂತೇಳಿ ನೋಡ್ತಾರೆ. ಹಾಗೆ ನೋಡೋಂಥ ಹೆಂಗಸರು ಈ ದೇಶಕ್ಕೆ ಸರಿಯಾಗೋದಿಲ್ಲ. ಹಾಗೆ ಇರಕೂಡ್ದು. ಅವ್ರ ದುಡ್ಡು ಚೆನ್ನಾಗಿ ತಂದರೆ ಫಸ್ಟ್ ಖುಷಿಯಾಗಿ ಮಾತಾಡೋದು ಎಲ್ಲ ಮಾಡ್ತಾರೆ. ದುಡ್ಡು ಏನು ತರಲಿಲ್ಲ ಅಂತಂದರೆ ನಿಮಿಷದಲ್ಲಿ ಅಷ್ಟು ನೆಗ್ಲೆಕ್ಟ್ ಮಾಡೋಂಥದ್ದು ಅಫಿಷಿಯಲ್ಸಿಗೆ ಓಪನಾಗಿ ನಾನು ಭಾಷಣ ಮಾಡ್ತಿದ್ದೆ, ಹೇಳ್ತಿದ್ದೆ ಹೀಗಿದೆ ನೋಡಿ ಹುಷಾರಾಗಿರ್ಬೇಕು ನೀವು ಮಾತ್ರ, ಯಾವುದೇ ರೀತಿ ದುಡ್ಡು ಹೊಡಿಬಾರ್ದು, ಮೋಸ ಮಾಡಬಾರ್ದು. ಅದರಿಂದ ನಿಮ್ಮ ಮನೆಯವರು ಕೆಟ್ಟ ಹೆಸರು, ನಿಮಗೂ ಕೆಟ್ಟ ಹೆಸರು ಅಂತ ಮನೆಯವರಂದ್ರೆ ಇವ್ರದ್ದು ಮಾತ್ರ ದುಡ್ಡು ತಂದಿಲ್ಲ ಇವ್ರ ಅಂತ ಯಾಕೆ ಮಾತಾಡಿಸ್ಬೇಕು ಅಂತ. ಮಹಿಳೆಯರಿಗೆ ನಿಮ್ಮ ಗಂಡರ ಪ್ರಾಮಾಣಿಕತೆಯನ್ನು ಪ್ರೀತಿಸಿ ಅವರ ನಿಷ್ಠೆಯನ್ನು ಪ್ರೀತಿಸಿ ಅಂತ ನೀವು ಎಲ್ಲರನ್ನೂ ನೀವು ಕೇಳ್ಕೊಳ್ತಾ ಇದ್ದಿದ್ದು. ಅದು ಎಲ್ಲಿ ಪ್ರಾಮಾಣಿಕರಿದ್ದಾರೆ ಅವರು ಪ್ರೀತಿಸ್ಬೇಕಾದ ಕರ್ತವ್ಯ, ನಿಷ್ಠೆಯಿಂದ ಇರಬೇಕು ನಾವು. ಈಗ ನಾವು ಎಲ್ಲಿ ಈಗ ನಾನು ಮಂತ್ರಿಯಾಗಿ ರಾಜ್ಯಕ್ಕೆ ನಿಷ್ಠೆಯಿಂದ ನನ್ನ ಕೆಲಸ ಕರ್ತವ್ಯ ಮಾಡದೇ ಇದ್ದರೆ ಇನ್ನು ಯಾರು ಮಾಡ್ತಾರೆ? ಹಾಗೆ ಪ್ರತಿಯೊಬ್ಬರೂ ಜವಾಬ್ದಾರಿ ಸ್ಥಾನದಲ್ಲಿರೋರು ಅವರವ್ರ ಕೆಲಸ ಅವ್ರ ನಿಷ್ಠೆಯಿಂದ ಮಾಡಬೇಕು. ಪ್ರಸಕ್ತ ರಾಜಕಾರಣಕ್ಕೆ ಅದರಲ್ಲೂ ಆ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರೋರಿಗೆ ತಾವು ಹೇಳುವಂಥ ಬುದ್ಧಿ ಮಾತು ಅಥವಾ ತಮ್ಮ ಮನದಾಳದ ಮಾತನ್ನು ದಯಮಾಡಿ ತಿಳಿಸ್ಕೊಡಿ. ಈಗ ನಾನು 99 ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಂಡ್ಮೇಲೆ ಪಾಲಿಟಿಕ್ಸ್ ಯಾವ ಎಫೆಕ್ಟು ಪಾಲಿಟಿಕ್ಸೂ ಇಲ್ಲ, ನೋಡೋದಿಲ್ಲ. ಇಲ್ಲಿ ಪೇಪರ್ ಗೀಪರ್ ನೋಡ್ತೀನಿ ನಾನು,
ಪೇಪರ್ ನೋಡೋದಕ್ಕಿಂತಲೂ ಮೊದಲು ಇಲ್ಲಿ ತೀರ್ಥಹಳ್ಳಿ ಇದೆಯಲ್ಲ, ತೀರ್ಥಹಳ್ಳಿ ತಾಲೂಕಿನಲ್ಲಿ ಕೆಬ್ಬಾನೆ ರತ್ನಾಕರ ಅಂಥೇಳಿ ಈಗ ಶಿಕ್ಷಣ ಸಚಿವರು, ಈಗ ಶಿಕ್ಷಣ ಸಚಿವರಾಗಿದ್ದಾರೆ. ಅವ್ರ ನನಗೂ ಮೊದಲಿಂದ ಗೊತ್ತು. ಅವರು ನಾವೊಂದು ಸಭೆಯಲ್ಲಿ ನೋಡಿದಾಗ ಚುನಾವಣೆ ನಮ್ಮ ಮುಂದಿನ ಗುರಿ ಅಲ್ಲ, ಗೋವಿಂದೆ ಗೌಡರ ನಡೆ ನಮ್ಮ ಗುರಿ ಅಂತ ಹೇಳಿದರು. ಇವರು ನಾನು ಮಂತ್ರಿ ಆದಾಗಲೂ ಅವರು ನೋಡ್ತಾ ಇದ್ದಾರೆ. ಅವರು ಅವಾಗ ಆರ್ಗ ಬಿಜೆಪಿಯವರು ಇದ್ದರು, ಅವ್ರ ಕರೆದ ಫಂಕ್ಷನ್ಗೂ ಹೋಗ್ತಿದ್ದೆ, ಅವರು ಏನಾದರೂ ರಿಸರ್ವ್ ಮನೆಗೆ ಹೋಗ್ತಿದ್ದೆ. ಆಮೇಲೆ ಇವರನ್ನು ನೋಡ್ತಾ ಇದ್ದೆ. ಅವರ ನಡೆ ನೋಡಿ ಎಲ್ಲ ಚೆನ್ನಾಗಿತ್ತು. ಈ ಮಂತ್ರಿ ಆಗಿದ್ದು ನನಗೆ ಸಂತೋಷ ಇದೆ. ಅವರು ಮಂತ್ರಿ ಆಗಿದ್ದರಿಂದ ಒಳ್ಳೆ ಕೆಲಸ ಮಾಡಬಹುದು ಅನ್ನೋ ಒಂದು ಅಭಿಪ್ರಾಯ ಉಂಟಿದ್ದಾರೆ. ಅದೇ ಒಮ್ಮೆ ಅಲ್ಲಿ ಸಿಕ್ಕಿದಾಗ ಅವರು ಒಂದು ಮಾತು ಹೇಳಿದರು, ಚುನಾವಣೆ ನಮ್ಮ ಗುರಿ ಅಲ್ಲ, ಗೋವಿಂದೆ ಗೌಡರ ನಡೆ ನನ್ನ ಗುರಿ ಅಂತಂದ್ಬಿಟ್ಟು ಹೇಳಿದರು. ಹಾಗೆ ರಾಷ್ಟ್ರ ರಾಜಕಾರಣದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಈಗ ಇರೋರಲ್ಲಿ? ಅಲ್ಲಿ ಇರುವ ನಾನು ಯಾರ್ದಾರೆ ಹೆಸರಲ್ಲಿ ಬೇರೆ ಎರಡೋ ಅದಕ್ಕೂ ಇರ್ಬೋದು. ಈಗ ಇಲ್ಲಿ ಇರೋದ್ರಲ್ಲಿ ಕೇರಳದಿಂದ ಇದ್ದಾರಲ್ಲ ಎ ಕೆ ಆಟೋರಿ, ಅವರೊಬ್ಬರು ಸ್ವಲ್ಪ ಅಲ್ಲ ಪೇಪರ್ ನೋಡಿದ್ರೆ ನಾನು ಹೇಳೋದು, ಅವರು ಡೀಲಿಂಗ್ಸ್ ಗೊತ್ತಿಲ್ಲ. ಬಹುಶಃ ಸತ್ವತ್ತರಾಗಿ ಕೆಲಸ ಮಾಡೋ ಶಕ್ತಿ ಇರ್ಬೋದು ಅವರಿಗೆ ಅಂತ ಕಾಣಿಸುತ್ತೆ. ಅಲ್ಲಿ ಮನುಷ್ಯ ಏನೆಲ್ಲ ಆಗಬೇಕು ಅನ್ನೋದು ಬಿಟ್ಟು ಮಾಗಬೇಕು ಅನ್ನೋದು ತಮ್ಮಿಂದ ಕಂಡುಕೊಳ್ತೀವಿ. ನೀವು ಇಷ್ಟೆಲ್ಲ ರಾಜಕಾರಣವನ್ನು ಕಂಡಿದ್ದೀರಾ ಇಲ್ಲ, ನೀವು ನಮ್ಗಳಿಗೆ ನೀಡುವಂಥ ಒಂದು ಸಂದೇಶ ಅಥವಾ ಮಾತುಗಳು? ಮನುಷ್ಯ ಮನುಷ್ಯನಾಗೇ ಇರಬೇಕು ಅಂತಂದರೆ ಸತ್ಯ ಮಾತಾಡ್ದ ಹಾಗೆ ನಡ್ಕೊಳ್ಳೋದು, ಹೇಗೆ ಮಾತಾಡ್ತಾನೆ ಏನು ತಿಳಿಸ್ತಾನೆ ಅದೇ ರೀತಿ ಅವನು ನಡೆ ಇರಬೇಕು. ನಿಷ್ಠೆ, ಆ ವೃತ್ತಿಗೆ ನಿಷ್ಠೆ ಇರಬೇಕು, ಗೌರವ ಕೊಡಬೇಕು. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಇದು ಮೂರು ಇದ್ದರೆ ಮನುಷ್ಯ ಮನುಷ್ಯರಾಗಿರೋಕ್ಕೆ ಸಾಧ್ಯ. ಅದಕ್ಕಾಗಿ ನಾನು ಮುಂದೇನು ಜನರೇಷನ್ಗೆ ಹೇಳೋದೇನೆಂದರೆ ಸತ್ಯ, ನಿಷ್ಠೆ, ಪ್ರಾಮಾಣಿಕತೆ ಮೈಗೂಡಿಸ್ಕೊಂಡು ನಮ್ಮ ಜೀವನ ನಡೆಸ್ಕೊಂಡು ಹೋದರೆ ದೇವ್ರ ಕೈ ಬಿಡೋದಿಲ್ಲ, ದೇವ್ರ ಮನಸ್ಸಲ್ಲಿ ಬಾಳಲ್ಲ, ಮತ್ತು ತೃಪ್ತಿ ಪಡ್ತಾರೆ. ಹಾಗೇ ಇರಬೇಕು ಅಂತೇಳಿ ನಾನು ಜನಗಳಿಗೆ ನನ್ನ ಅಡ್ವೈಸ್ ಅಂತ ಅಲ್ಲ, ನನ್ನ ಅಭಿಪ್ರಾಯ ಅವರಿಗೆ ಬೇರೆ ಬೇರೆ ವ್ಯಕ್ತಿಗಳು ಹೇಗೆ ಆಗಿದ್ದಾರೆ ನನಗೆ ಸರಿಯಾಗಿ ಗೊತ್ತಿಲ್ಲ. ನಾನು ಪ್ರಾಮಾಣಿಕನಾಗಿ ಕೆಲಸ ಮಾಡೋದಕ್ಕೆ 1,05,000 ಉಪಾಧ್ಯಾಯರುಗಳು ನೇಮಕ ಏನಾಗಿದೆ ಅದೆಲ್ಲ ರೋಸ್ಟರ್ನು ಮೆರಿಟ್ಟು. ರೋಸ್ಟರ್ ಅಂದರೆ ಎಲ್ಲ ಜಾತಿಯವರು ಬರ್ತಾರೆ, ಮೆರಿಟ್ ಅಂದರೆ ಆ ಜಾತಿಯಲ್ಲಿ ಹೆಚ್ಚು ಇದು ಆ ಜಾತಿ ಈಗ 25-30 ಜಾತಿ ಇದ್ದರೆ ಪ್ರತಿಯೊಂದು ಜಾತಿಯಲ್ಲೂ ಬಡತನ ಇರ್ತದೆ, ಪ್ರತಿಯೊಂದು ಜಾತಿಯಲ್ಲಿ ಬುದ್ಧಿವಂತರು ಇರ್ತಾರೆ, ಬುದ್ಧಿವಂತಿಕೆ ಮತ್ತು ಬಡತನ ಇದರಲ್ಲಿ ಇದನ್ನು ನೋಡಿಕೊಂಡು ಕೊಟ್ಟು ಕೆಲಸ ಮಾಡಿದ್ರೆ ದೇಶ ಸುಭಿಕ್ಷವಾಗಿ ನಡೆಯೋದಕ್ಕೆ ಸಾಧ್ಯ. ಮಹಾತ್ಮ ಗಾಂಧಿ, ನಾನು ಒಂದು ಸಲ ಬೇಜಾರಾಗಿ ಹೇಳ್ತಿದ್ದೆ, ಮಹಾತ್ಮ ಇಲ್ಲಿ ನಡೀತಕ್ಕಂಥ ಈ ದೇಶದಲ್ಲಿ ನಡೀತಕ್ಕಂಥ ಅನ್ಯಾಯ ಮೋಸ ಇದೆಲ್ಲ ನೋಡಿದ್ರೆ ನಾನು ಯಾತಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟೆ, ಈ ಜನಗಳಿಗೆ ಅಷ್ಟು ಮನಸ್ಸು ನೋವು ಪಡ್ತಾಯಿದ್ರು. ಅದರಿಂದ ನಾವು ಯಾರಾದರೂ ಸ್ವಲ್ಪ ಅದು ಆ ಕಡೆ ಗಮನ ಕೊಟ್ಟು ಕೆಲಸ ಮಾಡೋದು ಬಹಳ ಒಳ್ಳೆಯದು ಅಂತ ಅನೇಕ ಸಲ ನಾನು ಭಾಷಣದಲ್ಲಿ ಹೇಳಿದ್ದೀನಿ. ತಾವು ಲಕ್ಷಾಂತರ ಜನರು ಶಿಕ್ಷಕರು ತಮ್ಮ ಕಾಲಾವಧಿಯಲ್ಲಿ ಅಧಿಕಾರಾವಧಿಯಲ್ಲಿ ಆಯ್ಕೆ ಆದರಲ್ಲ, ಅವರೆಲ್ಲ ತಮ್ಮನ್ನು ಭಾಳಷ್ಟು ಬೆಳಕು ಥರ ಆರಾಧಿಸ್ತಾರೆ. ನೀವು ಆ ಶಿಕ್ಷಕರುಗಳಿಗೆ ನೀಡುವಂತಹ ಕಿವಿಮಾತು ಅಥವಾ ಸಂದೇಶ ಏನು? ನಾನು ಹೇಳೋದು ನೀವು ಹೇಗೆ ಯಾರು ಇನ್ಫ್ಲೂಯೆನ್ಸಿಗೆ ಒಳಗಾಗದೆ ಕೆಲಸ ಸಿಕ್ಕಿದೆ ನಿಮಗೆ, ಅಷ್ಟೇ ಪ್ರಾಮಾಣಿಕತೆಯಿಂದ ಮಕ್ಕಳಿಗೆ ಪಾಠ ಮಾಡಬೇಕು, ಅಷ್ಟೇ ಪ್ರಾಮಾಣಿಕತೆಯಿಂದ ಅವ್ರಿಗೆ ಬೋಧನೆ ಮಾಡಬೇಕು. ಆ ಮಕ್ಕಳು ಮುಂದಿನ ಜನಾಂಗಕ್ಕೆ ಅಡ್ಜಸ್ಟ್ ಆಗೋದಕ್ಕೆ ಭಾಳ ಸುಲಭ ಆಗ್ತದೆ. ಆದ್ದರಿಂದ ನೀವು ಮಾತ್ರ ಬೇರೆ ದಾರಿಗೆ ಹೋಗದಿದ್ದಾಗೆ ನೋಡಿ ಅವರನ್ನು ಸರಿಯಾದ ರೀತಿ ಪಾಠ ಪ್ರವಚನಗಳಲ್ಲಿ ತೊಡಗಬೇಕು. ಆದರೆ ನೀವು ಕರೆಕ್ಟಾಗಿ ಹೋಗಿ ಹೇಳಿ ಮಾಡಬೇಕು. ಮನುಷ್ಯ ಯಾವಾಗಲೂ ಅಷ್ಟೇ ಅವನು ಮಾತಿಗೂ ಕೃತಿಗೂ ನೋಡಿ ಸಂಬಂಧ ಏನಂತ ನೋಡ್ತಾರೆ. ಮಾತಾಡೋದು ಏನೋ ಗಂಟುಗಟ್ಟಲೆ ಮಾತಾಡೋದು, ಕೃತಿ ನೋಡಿದ್ರೆ ಅದು ವಿರುದ್ಧವಾಗಿರೋದು. ನನಗೆ ಅನಿಸಿದೆ ಮಾತಿಗೂ ಕೃತಿಗೂ ಸಂಬಂಧ ಇಲ್ದಿರೋದೇ ಮಾತು ಜಾಸ್ತಿ. ಹಾಗಿರೋದ್ರಿಂದ ಆಯಸ್ಸು ಹೋಗ್ತದೆ, ಜೊತೆಯಲ್ಲಿ ಸ್ಪ್ರೆಡ್ ಆಗ್ತದೆ, ಹಾಗೆ ಆಗಬಾರ್ದು. ಮಾತಿಗೂ ಕೃತಿಗೂ ಸಂಬಂಧ ಇಟ್ಕೊಂಡೇ ಕೆಲಸ ಮಾಡಬೇಕು. ಮುಂಜಾಸ್ವಾಮಿ ಹಾಣೆ ಬಗ್ಗೆ ಒಂದು ಮಾತು ಹೇಳ್ತಾರೆ, ತಾವು ಪ್ರಾರಂಭದಲ್ಲಿ
ನಾನು ಒಂದು ಪೈಸ ತಿನ್ನಲ್ಲ ಅದ್ರ ಬಗ್ಗೆ ಸ್ವಲ್ಪ, ಯಾಕೆಂದರೆ ಇವತ್ತು ಎಲ್ಲರೂ ಅದನ್ನು ಫ್ಯಾಷನ್ ಮಾಡ್ಕೊಂಬಿಟ್ಟಿದ್ದಾರೆ, ಆಣೆ ಮಾಡ್ತೀನಿ ಅನ್ನದ್ದ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಾ? ಹೌದು ಹೌದು ಹೇಳಿದ್ರೆ ಯಾಕೆ ಹೇಳಿದ್ರೆ ಅಂದರೆ ಆತ್ಮಶುದ್ಧಿಯಾಗಿದೆ ಅಲ್ಲಿ. ಯಾರಿಂದ ಲಂಚ ಸ್ವೀಕಾರ ಮಾಡಿಲ್ಲ ನಾನು ಅಂತೇಳಿ ಹೆಗಡೆಯವರು ಫಂಕ್ಷನ್ ಮಾಡಿದಾಗೆಲ್ಲ ಹೇಳಿದೆ ನಾನು. ಧರ್ಮಸ್ಥಳದಲ್ಲಿ ಸಾಮಾನ್ಯವಾಗಿ ನಿಮಗೆ ಎಲ್ಲ ಗೊತ್ತಿದೆಯಲ್ಲ ಇತ್ತೀಚೆಗೆ ಏನೇನು ಅದೆಲ್ಲ ನನಗೆ ಬೇಡ ಇದ್ದೆ. ಬೇರೆ ಬೇರೆ ಇಲಾಖೆಗಳಿಗೆ ಹೋಗ್ತಿದ್ದೆ ನಾನು, ಸರ್ಪ್ರೈಸಾಗಿ ಹೋಗಿದ್ದೀನಿ. ಆರ್ ಟಿ ಓ ಆಫೀಸು ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿ ಕರೆದು ಕೇಳಿ ಜೋರು ಮಾಡ್ತಿದ್ದೆ. ನಿಮ್ಮದು ಯಾಕೆ ಇಡ್ಸಿಷ್ಟು ಪೆಂಡಿಂಗ್ ಇಟ್ಟಿದ್ದೀರಿ, ಈಕೆ ಇದನ್ನು ಯಾಕೆ ದುಡ್ಕೊಳ್ಳಿಲ್ಲ ಅಂತಾರೆ, ಹೀಗೆ ಕೇಳ್ತಿದ್ದಾರೆ ಹತ್ರ ಎಲ್ಲ. ಇಲ್ಲ ಅದಕ್ಕಲ್ಲ ಅವರು ಇಲ್ಲ ಅದಿಲ್ಲ ಅಂತ ಹೇಳ್ತಾಯಿದ್ರು. ಆದರೆ ನಾನು ಶತ್ರು ರಾಜಕೀಯ ಮಾಡಿದ್ದೀನಿ ಅಂತ ಹೇಳಿ ಧರ್ಮಸ್ಥಳದಲ್ಲಿ ಹೇಳ್ತಾಯಿದ್ದೆ. ಪ್ರಸಕ್ತ ರಾಜಕಾರಣಕ್ಕೆ, ಅದರಲ್ಲೂ ಆ ರಾಜಕೀಯದಲ್ಲಿ ಸಕ್ರಿಯವಾಗಿ ತೊಡ್ಕೊಂಡಿರೋರಿಗೆ ತಾವು ಹೇಳುವಂಥ ಬುದ್ಧಿ ಮಾತು ಅಥವಾ ತಮ್ಮ ಮನದಾಳದ ಮಾತನ್ನು ದಯಮಾಡಿ ತಿಳಿಸ್ಕೊಡಿ. ಈಗಿನ ರಾಜಕಾರಣಿಗಳು ಎಲ್ಲರಿಗೂ ಅನ್ವಯಿಸೋದಿಲ್ಲ. ಕೆಲವು ನೋಡಿದ್ರೆ ರಾಜಕೀಯನೇ ಬೇಡ ಅನ್ನೋಷ್ಟು ಬೇಜಾರಾಗ್ತದೆ. ಆ ದುಡ್ಡು, ಆ ಇನ್ಫ್ಲುಯೆನ್ಸು, ಅವ್ರದ್ದು ಕ್ರಮವೇ ಸರಿ ಇಲ್ಲ, ಪುರುಷತ್ವವೇ ಇಲ್ಲ. ಅಷ್ಟು ರೀತಿ ದುಡ್ಡು ಸಂಪಾದನೆ ಮಾಡೋದು ಅದು ದೇಶಕ್ಕೊಳ್ಳೋದಲ್ಲ. ಅವರು ವೈಯಕ್ತಿಕವಾಗಿ ಸ್ವಲ್ಪ ದಿವಸ ಕೊಡಿಬೋದು, ಆಮೇಲೆ ತೊಂದರೆ ಆಗ್ಬೋದು ಅಂತ ನನಗೆ ಅನಿಸುತ್ತೆ. ನಾನು ಏನು ಅಡ್ವೈಸ್ ಮಾಡಬಾರ್ಲಿ ಅಂದರೆ, ದುಡ್ಡು ಬಿಟ್ಟುಬೇಡಿ, ಸತ್ಯವಂತರಾಗಿರಿ, ನಿಮ್ಮ ನಿಮ್ಮ ಕರ್ತವ್ಯ ಇಷ್ಟೇ, ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ, ಇಷ್ಟು ಜೀವನ ಮಾಡಿದ್ರೆ ಸಾಕು ಅಂತ ಹೇಳ್ತೇನೆ. ನಮ್ಮ ಸಾಹಿತಿಗಳು ಪತ್ರಕರ್ತರಿಗೆ ನೀವು ಹೇಳೋಂಥ ಸಂದೇಶ? ಪತ್ರಕರ್ತರು ಯುದ್ಧದಲ್ಲಿ ಇದ್ದಾಗ ಬರೆಯೋರು ಇದ್ದಾರೆ, ಸ್ವಲ್ಪ ಸೇರಿಸಿ ಬರೆಯೋರು ಇದ್ದಾರೆ, ಇನ್ನೂ ಪ್ಲೇಯರ್ಸ್ ಇರುತ್ತ ಸೇರಿಸಿ ಬರೀತಕ್ಕ ಜನರು ಇದ್ದಾರೆ. ಸಾಹಿತಿಗಳು ಸಾಮಾನ್ಯವಾಗಿ ಆ ರೀತಿ ಏನು ಪೂರ ಹೋಗೋದಿಲ್ಲ, ಆಗ್ತದೆ ಒಂದೊಂದು ಸಾರಿ ಯಾವುದೋ ಯಾವುದೋ ತಪ್ಪು ಇಲ್ಲದೋ ಗೊತ್ತಿಲ್ಲದೆ ಇರೋ ಅಭಿಪ್ರಾಯ ಹೇಳ್ತಾರೆ, ಅದು ಸರಿ ಇರೋದಿಲ್ಲ. ಅದು ಸರ್ ಎಷ್ಟೋ ಸಲ ನಮ್ಗೆ ಅನ್ನಿಸ್ತದೆ ಇಂಥವ್ರೂ ರಾಜಕೀಯದಲ್ಲಿ ಇರೋಕ್ಕೆ ಸಾಧ್ಯನ ಅಂತ. ತಮ್ಮ ನಡೆ ನುಡಿ, ಆ ಪ್ರಾಮಾಣಿಕ ಬದುಕು, ಆ ಪರಿಶುದ್ಧತೆ, ಆ ಸ್ಫಟಿಕರಂಥ ವ್ಯಕ್ತಿತ್ವ ನಮಗೆಲ್ಲ ಒಂದು ಅನುಕರಣೀಯ ಆದರ್ಶ ಕೂಡ. ತಾವು ನಮ್ಮೊಂದಿಗೆ ನಿಮ್ಮೆಲ್ಲ ಅನಿಸಿಕೆಗಳನ್ನು, ಪಿಸುಮಾತುಗಳನ್ನು ನಮ್ಮ ಮನದಂಗಳದಿ ಹಂಚಿಕೊಂಡಿದ್ದೀರಿ. ನಿಮಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇವೆ. ನಮಸ್ಕಾರ. ಸರಳ ಸಜ್ಜನಿಕೆಗಳ, ಪ್ರಾಮಾಣಿಕತೆಯ, ಸತ್ಯನಿಷ್ಠೆಗಳ ಈ ಗೋವಿಂದೇಗೌಡ ಅವರನ್ನು ಕಂಡಾಗ ನಮ್ಮಲ್ಲಿ ಮೂಡಿದ ಒಂದು ಭಾವನೆ, ಸುಡುವ ಕಾಲದಲ್ಲಿ ಮೂಡಿ ಬಂದ ಮಳೆಯ ಮೋಡ. ಜಗತ್ತು ಒಳ್ಳೆಯತನಕ್ಕೆ ಒಂದು ಕ್ಷಣವಾದರೂ ತಲೆಬಾಗುವವರೆಗೆ ಗೋವಿಂದೇಗೌಡರಂಥವರು ಇದ್ದೇ ಇರುತ್ತಾರೆ. ನಮ್ಮೆಲ್ಲರ ಬದುಕಿನಲ್ಲಿ ಆಶಾಕಿರಣಗಳು ಸೃಷ್ಟಿಯಾಗುತ್ತಲೇ ಇರುತ್ತವೆ.